प्रीतिय स्नेहितरे निम्मेल्लरिगू निम्मेल्लर प्रीतिय ईस्टर्न मसाला अर्पिसुव मने अडिगे कार्यक्रमक्के स्वागत सुस्वागत इदेनिदु रूप इवत्तु आचे बंदिदाळे प्रकृति वातावरण इष्टु चेन्नागिदे औट्डोर अल्लि एनु माड्ताळे इवळु अंत योचने माड्ता इद्दीरल्ल यावागलू लाइफ अल्लि ओंदु चेंज इरबेकु रि ओंदे तर अडिगे मनेयल्लि ಸ್ವಲ್ಪ ಬೋರ್ ಆದ್ರೆ ಒಂಚೂರು ಆಚೆ ಬಂದು ಚೇಂಜ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಇವತ್ತು ನಾನು ಹೊರಗಡೆ ಬಂದಿದ್ದೀನಿ ನನ್ನ ಜೊತೆ ಪ್ರತಿಮನು ಕೂಡ ಎಳ್ಕೊಂಡು ಬಂದ್ಬಿಟ್ಟಿದ್ದೀನಿ ಸೋ ಹಾಗಾದ್ರೆ ಪ್ರೋಗ್ರಾಮ್ ನ ಶುರು ಮಾಡ್ಬಿಡೋಣ ಲೇಟ್ ಮಾಡೋದು ಬೇಡ ಪ್ರತಿಮನ ಇವತ್ತು ಆಸ್ ಯೂಶುವಲ್ ಆಗಿ ಲೆಟ್ಸ್ ವೆಲ್ಕಮ್ ಪ್ರತಿಮಾ ಅಂತಲ್ಲ ಕರೆಯಲ್ಲ ನನ್ನ ಪಕ್ಕದಲ್ಲೇ ಇದ್ದಾಳೆ ಸೋ ಅವಳಿಗೆ ಹಾಯ್ ಹೇಳ್ಬಿಡ್ತೀನಿ ಹಾಯ್ ಹಾಯ್ ಹೇಗಿದೆ ಸೂಪರ್ ಸೂಪರ್ ಅಲ್ಲ ಹೌದು ಒನ್ಸ್ ಇನ್ ಎ ವೈಲ್ ಚೇಂಜ್ ಚೇಂಜ್ ಇರಬೇಕು ಲೈಫ್ ಹೌದು ಸರಿ ಇವಾಗ ಇದೆ ಖುಷಿಲಿ ಏನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀಯಾ ಇವತ್ತು ಆನಿಯನ್ ರಿಂಗ್ಸ್ ಬಳೆ ನಂಗೆ ಬಳೆ ಕೊಡ್ಸು ಬಳೆ ಕೊಡ್ಸು ಅಂತಿದ್ದೀಯಲ್ಲ ಅದಕ್ಕೆ ಬಳೆ ಮಾಡಿ ಕೊಟ್ಬಿಡೋಣ ಅನ್ಕೊಂಡೆ ಟು ಬಿ ಫ್ರಾಂಕ್ ಇವತ್ತು ನಾನು ಬಳೆ ಹಾಕೋ ಬಂದಿಲ್ಲ ಅದಕ್ಕೆ ಅದಕ್ಕೆ ನಿಂಗೆ ಬಳೆ ಮಾಡಿ ಕೊಡ್ತೀನಿ ಆನಿಯನ್ ಬಳೆ ಮಾಡಿ ಕೊಡ್ತೀನಿ ಆನಿಯನ್ ಬಳೆ ಮಾಡಿ ಕೊಡ್ತೀಯಾ ಹೌದು ಸರಿ ಆನಿಯನ್ ರಿಂಗ್ ಗೆ ಏನೇನು ಬೇಕು ಇದಕ್ಕೆ ಈರುಳ್ಳಿ ಕಾರ್ನ್ ಫ್ಲೋರ್ ಲಿಂಬೆಹಣ್ಣು ಉಪ್ಪು ಮೈದಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆರಿಗಾನೋ ಕರಿ ಎಣ್ಣೆ ಇಷ್ಟೆಲ್ಲಾ ಎಣ್ಣೆ ಇಟ್ಕೊಂಡಿದ್ದೀಯ ಅಂದ್ರೆ ಇಟ್ಸ್ ಅ ಡೀಪ್ ಫ್ರೈ ತುಂಬಾ ಕಡಿಮೆ ಇಂಗ್ರೆಡಿಯಂಟ್ಸ್ ಡೀಪ್ ಫ್ರೈ ಬಳೆ ಹಾಕೋಬಹುದು ತಿನ್ನಬಹುದು ಏನು ಬೇಕಾದರೂ ಮಾಡ್ಕೋಬಹುದು ಸರಿ ಅದು ಹೆಂಗ್ ಬಳೆ ಹಾಕ್ತೀಯಾ ಹೆಂಗ್ ಮಾಡ್ತೀಯಾ ಅಂತ ನೋಡೋಣ ಫಸ್ಟ್ ಏನು ಮಾಡ್ತೀಯಮ್ಮ ಫಸ್ಟ್ ಈರುಳ್ಳಿನ ಹೆಚ್ಚಿಕೊಂಡ್ಬಿಡಣ ರಿಂಗ್ ಹಾಕಿ ಹಾ ಬಳೆ ತರ ಇದಕ್ಕೆ ನೀರು ಹಾಕು ಅದಕ್ಕೆನಾ ಹಾ ಇದಕ್ಕೆ ನೀರು ಹಾಕು ಫಸ್ಟ್ ನೀರು ಹಾಕೋತಾ ಇದೀಯಾ ಇವತ್ತು ಸಾಕು ಏನಂದ್ರೆ ಈರುಳ್ಳಿ ಹೆಚ್ಚಾದ ಮೇಲೆ ಇದಕ್ಕೆ ಹಾಕೋಣ ಓಕೆ ಏನಕ್ಕೆ ಏನಕ ಹೇಳ್ತೀನಿ ತರಿ ಇದನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೋಬೇಕು ರಿಂಗ್ಸ್ ಬರಬೇಕಲ್ಲ ಅದಕ್ಕೆ ಆಹಾ ಅಷ್ಟು ದಪ್ಪ ಹೆಚ್ಚಿಕೋಬೇಕು ಹೌದು ಅಷ್ಟು ದಪ್ಪ ಬೇಕು ಅಂಡ್ ಈ ತರ ರಿಂಗ್ಸ್ ಮಾಡೋದಕ್ಕೆ ದಪ್ಪ ಈರುಳ್ಳಿನೇ ತಗೋಬೇಕಾಗುತ್ತೆ ಹೌದು ಸ್ವಲ್ಪ ದಪ್ಪ ಈರುಳ್ಳಿ ಬೇಕು ಇದಕ್ಕೆ ಏನು ಮಾಡೋಣ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಕ್ರಿಸ್ಪ್ನೆಸ್ ಬರುತ್ತೆ ನೀರಿಗೆ ಹಾಕೋಬೇಕು ಹಾ ನೀರಿಗೆ ಹಾಕೋಬೇಕು ನೀರಿಗೆ ಹಾಕೊಂಡು ಈರುಳ್ಳಿನ ಇದರೊಳಕ್ಕೆ ಸೋಕ್ ಮಾಡ್ಬಿಡೋಣ ಏನು ಮಾಡಬೇಕು ಈರುಳ್ಳಿ ಇದಿದೆಯಲ್ಲ ಈ ಲೇಯರ್ಸ್ ತೆಕ್ಕೊಂಡು ಬಿಡಬೇಕು ನೋಡು ಸೋ ಒಂದೊಂದು ಲೇಯರ್ ಮಾಡ್ಕೊಂಡ್ರೆ ರಿಂಗ್ ತರ ಆಗುತ್ತೆ ರಿಂಗ್ ತರ ಆಗುತ್ತೆ ಓಕೆ ಈ ತರ ರಿಂಗ್ಸ್ ನ ಮಾಡಿ ಇಟ್ಕೊಂಡು ಬಿಡಬೇಕು ಏನು ಮಾಡಬೇಕು ದೊಡ್ಡ ದೊಡ್ಡದನ್ನ ಹಿಂಗ್ ಮಾಡ್ಕೊಂಡು ಬೇರೆದಕ್ಕೆ ಉಪಯೋಗಿಸ್ಕೊಬಹುದು ಇದನ್ನ ಚಿಕ್ಕ ರಿಂಗ್ ಬೇಡ ಅಂತ ಅನ್ಸಿದ್ರೆ ಅದನ್ನ ಅಡಿಗೆಗೆ ಯೂಸ್ ಮಾಡ್ ಅಡಿಗೆಗೆ ಯೂಸ್ ಮಾಡ್ಕೋಬಹುದು ಆದಷ್ಟು ಈ ತರ ದೊಡ್ಡದ ಮಾಡ್ಕೊಂಡು ಈ ತರ ಲಿಂಬೆಹಣ್ಣು ನೀರಿಗೆ ಲಿಂಬೆಹಣ್ಣು ಹಾಕೊಂಡು ಈ ತರ ಹಿಂಗೆ ರಿಂಗ್ನ ಸೋಕ್ ಮಾಡಿ ಇಟ್ಬಿಡಬೇಕು ಓಕೆ ಈಗ ಬಜ್ಜಿ ಮಾಡ್ತೀವಿ ಬಟ್ ನೀರಲ್ಲಿ ಸೋಕ್ ಮಾಡೋದ್ರಿಂದ ಅದು ಸೌಂಡ್ ಪಟಪಟ ಅಂತ ಸೌಂಡ್ ಬರೋದು ಅದಕ್ಕೆ ಏನ್ ಮಾಡಬೇಕು ಒಂದು ಟಿಶ್ಯೂ ಪೇಪರ್ ಹಾಕೊಂಡು ಅಥವಾ ಒಂದು ಬಟ್ಟೆ ಮೇಲೆ ಇವಾಗ ಲಿಂಬೆಹಣ್ಣು ಹಿಂಗೆ ಹಾಕಿಟ್ಟಿದೀವಲ್ಲ ಒಂದು ಟಿಶ್ಯೂ ಪೇಪರ್ ಮೇಲೋ ಅಥವಾ ಒಂದು ಬಟ್ಟೆ ಮೇಲೋ ಇದನ್ನ ವೈಪ್ ಮಾಡ್ಕೊಂಡ್ಬಿಡಬೇಕು ಓ ನೀರೆಲ್ಲ ತೆಗೆದು ಬಿಡಬೇಕು ಹಾ ನೀರೆಲ್ಲ ತೆಗೆದು ಬಿಡಬೇಕು ಕ್ರಿಸ್ಪ್ನೆಸ್ ಬರಬೇಕು ಇದೇನ್ ಗೊತ್ತಾ ಈ ಬಳೆ ಸ್ಟ್ಯಾಂಡ್ ಇರುತ್ತಲ್ಲ ಬಳೆ ಸ್ಟ್ಯಾಂಡ್ ಗೆ ಈ ತರ ಹಿಂಗ್ ಮಾಡ್ಬಿಟ್ಟು ಬಳೆ ಸ್ಟ್ಯಾಂಡ್ ಅಲ್ಲಿ ಹಿಂಗೆ ಹಾಕಿಟ್ರೆ ಚೆನ್ನಾಗಿರುತ್ತೆ ಒಟ್ನಲ್ಲಿ ಏನೋ ಒಂದು ಕಲ್ತ್ಕೊಂಡು ಕಂಡಿಡ್ಕೊಂಡು ಬರ್ತೀಯಲ್ಲ ಏನೇ ಮಾಡಿದ್ರು ಸ್ವಲ್ಪ ಇನೋವೇಟಿವ್ ಆಗಿರಬೇಕಲ್ವಾ ಕರೆಕ್ಟ್ ತಿನ್ನಕ್ಕೂ ರುಚಿ ಇರಬೇಕು ನೋಡಕ್ಕೂ ಆಕರ್ಷಣೀಯಾಗಿರಬೇಕು ಇದು ಫಸ್ಟ್ ಜನ ನೋಡೋದು ಈಗ ಹೋಟೆಲ್ ಅಲ್ಲಿ ಹೋದ್ರೆ ನಾವು ಪಿಕ್ಚರ್ ಅಲ್ಲಿ ನೋಡ್ಬಿಟ್ಟು ಫಸ್ಟ್ ಆಯ್ಕೆ ಮಾಡ್ತೀವಿ ಹೌದು ಟೇಸ್ಟ್ ಹೆಂಗಿದೆ ಅಂತ ನಮಗೆ ಗೊತ್ತಿರೋದಿಲ್ಲ ಸೋ ಅಟ್ರಾಕ್ಟಿವ್ ಆಗಿದ್ದಾಗ ನಾವು ಅದನ್ನ ಆರ್ಡರ್ ಮಾಡಿ ನೆಕ್ಸ್ಟ್ ಅದನ್ನ ಟೇಸ್ಟ್ ನೋಡ್ತೀವಿ ಹೌದು ಆಬ್ವಿಯಸ್ಲಿ ಹಂಗೆ ಫಸ್ಟ್ ನೋಡಿದ ತಕ್ಷಣ ಇಷ್ಟ ಆಗಬೇಕು ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರಬೇಕು ಈಗ ನಾವು ಪ್ರೆಸೆಂಟೇಷನ್ ಅಷ್ಟೇ ಮಾಡಿ ಕೊಟ್ಟಮೇಲೆ ಅದು ನೋಡಿದಾಗ ಚೆನ್ನಾಗಿದ್ರೆ ತಿನ್ಬೇಕು ಅನ್ಸುತ್ತೆ ಅದು ನೀನು ಕೊಟ್ಟಾಗಲೇ ಚೆನ್ನಾಗಿಲ್ಲ ಅನ್ಸಿದ್ರೆ ತಿನ್ಬೇಕು ಅನ್ಸೋದೇ ಇಲ್ಲ ಈಗ ಇದಿಷ್ಟು ಡ್ರಿಂಕ್ಸ್ ಮಾಡ್ಕೊಂಡಿದೀವಲ್ಲ ಈಗ ಲಿಂಬೆಹಣ್ಣಲ್ಲಿ ಲಿಂಬೆಹಣ್ಣು ನೀರು ಹಾಕಿ ಅದ್ದಿದೀವಿ ಈಗ ನಿಂಬೆಹಣ್ಣು ಅಷ್ಟೇ ಒಂದು 2 ಡ್ರಾಪ್ ಆದ್ರೆ ಸಾಕಲ್ವಾ ಸಾಕು ಈಗೇನ್ ಮಾಡೋಣ ಈಗ ಅದ್ದಿದೀವಲ್ಲ ಇದನ್ನ ಏನು ಮಾಡೋಣ ಟಿಶ್ಯೂ ಪೇಪರ್ ಈಗ ನೋಡಿ ಇದರ ಮೇಲೆ ಹಿಂಗ ಹಾಕೊಂಡಿದೀವಲ್ಲ ಅದು ಸ್ವಲ್ಪ ಆರ್ಲಿ ಅದು ಸರಿ ನಾನು ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಬಿಡ್ಲ ಹಾ ಇಡು ಈಗ ಇದಕ್ಕೆ ಒಂದು ಬಟ್ಲ ಆಗಷ್ಟು ಮೈದಾ ಹಿಟ್ಟು ಹಾಕಿದ್ರೆ ಎಣ್ಣೆ ಕೊಡು ನಾ ಎಣ್ಣೆ ಹಾಕ್ಬಿಡ್ತೀನಿ ನೀ ಎಣ್ಣೆ ಏನೇನು ಮಾಡಲ್ಲಲ್ಲ ಕೆಲಸ ಇಲ್ಲ 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 ಇವತ್ತು ನಾ ಮಾಡಲ್ಲ ಇಲ್ಲ ನಿನ್ನೆ ಇವತ್ತು ಜವಾಬ್ದಾರಿ ತಗೋ ಮಾಡು ಹಾಗೆ ಒಂದು ಸ್ಪೂನ್ ಕೊಡು
ಅಪರೂಪಕ್ಕೆ ಒಂದ ದಿನ ಸುಮ್ಮನೆ ಇರೋಣ ಅಂದ್ರೆ ಅದು ಬಿಡಲ್ಲ ಅಂತ ಈಗ ನೀ ಎಣ್ಣೆ ಹಾಕು ನಾನು ಮೈದಾ ಹಾಕ್ತೀನಿ ಒಂದು ಬಟ್ಲು ಮೈದಾ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ ಫ್ಲೋರ್ ಒಂದು ಬಟ್ಲು ಮೈದಾಗೆ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಓಕೆ ಕಾರ್ನ್ ಫ್ಲೋರ್ ಹಾಕ್ತಾ ಇರೋದು ಗರಿಗೋಸ್ಕರ ಓ ಅಲ್ಲ ನಿಂಬೆಹಣ್ಣ ಜ್ಯೂಸ್ ಕೂಡ ಗರಿಗೋಸ್ಕರ ಅದಕ್ಕೂ ಅಷ್ಟೇ ಅದು ಹಾಕ್ತಾ ಇದೀವಿ ಬ್ಯಾಟರ್ ಗೆ ಕಾರ್ನ್ ಫ್ಲೋರ್ ಹಾಕ್ತಾ ಇದೀವಿ ಡಬಲ್ ಗರಿ ಹಾ ಸಾಕು ಸಾಕ ಹಾ ಮತ್ತಿದಕ್ಕೆ ಆರಿಗ್ಯಾನೋ ಫ್ಲೇವರ್ ಗೆ ಯೂಶುವಲಿ ನಾವು ಬಜ್ಜಿಗಳಿಗೆ ಹಾಕಲ್ಲ ಅಲ್ಲ ಹಾಕಲ್ಲ ಇದು ಫ್ಲೇವರ್ ಗೋಸ್ಕರ ಹಾಕ್ತೀವಿ ಸೋ ಸೂಪ್ ಇಂದ ಈಗ ಬಜ್ಜಿಗೆ ಬಂದ್ಬಿಡ್ತಾ ಹಾ ಬಜ್ಜಿಗೆ ಬಂದ್ಬಿಡ್ತು ಈಗ ರುಚಿಗೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಓಕೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಇದು ಯಾರು ಇಲ್ಲ ಅಂದ್ರೆ ಉಪ್ಪು ಖಾರ ಅಷ್ಟೇ ಖಾರ ಇರೋದಿಲ್ಲ ಇದರೊಳಗೆ ಅಂದ್ರೆ ಪೆಪ್ಪರ್ ಬೇಕಾದ್ರೆ ಹಾಕೋಬಹುದು ನೀನು ಬಟ್ ನಾನು ಹಾಕ್ತಾ ಇಲ್ಲ ಓಕೆ ನೀರು ಕೊಡ್ತೀಯಾ ಇದು ಸ್ವಲ್ಪ ದಪ್ಪನೇ ಇರಬೇಕು ಇದು ಹೌದಾ ಹೌದು ಇದನ್ನ ನೀರು ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಂದ್ರೆ ಏನು ಗಂಟು ಆಗಬಾರದು ಓಕೆ ಮತ್ತೆ ಏನಂದ್ರೆ ಅಂಟಿರುತ್ತಲ್ವಾ ಮೈದಾದಲ್ಲಿ ಮೈದಾ ಕಾರ್ನ್ ಫ್ಲೋರ್ ಎರಡರಲ್ಲೂ ಹೌದು ಸೋ ಹಂಗ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಗಂಟು ಆಗದೇ ಇದ್ದಂಗ ನೋಡಬೇಕು ಮತ್ತೆ ಇನ್ನೊಂದು ಏನು ಗೊತ್ತಾ ರೂಪ ಈರುಳ್ಳಿಯಲ್ಲಿ ಈರುಳ್ಳಿ ಇವಾಗ ನಾವು ಹೆಚ್ಚಿದ್ವಲ್ಲ ಹೌದು ಈ ಉಳಿದಿರ ಈರುಳ್ಳಿ ಇರುತ್ತಲ್ಲ ಚಿಕ್ಕ ಚಿಕ್ಕದನ್ನ ಹಾ ಮನೆಯಲ್ಲಿ ತುಂಬಾ ಸೊಳ್ಳೆ ಇದ್ರೆ ಒಂದು ಬೌಲ್ ಅಲ್ಲಿ ನೀರು ಹಾಕ್ಬಿಟ್ಟು ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಶ್ ಮಾಡಿಬಿಟ್ಟು ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ ಸೊಳ್ಳೆಗಳು ಕಡಿಮೆ ಆಗುತ್ತೆ ಅದಕ್ಕೆ ಬಂದು ಬೀಳುತ್ತೆ ಸೊಳ್ಳೆ ಹೇಗ ಅದು ಅದು ಆ ವಾಸನೆಗೆ ಸ್ಟ್ರಾಂಗ್ ಪಂಜನ್ ಸ್ಮೆಲ್ ಗೆನೆ ಅದು ಸತ್ತೋದಂಗ ಆಗುತ್ತೆ ಅದೊಂತರ ಅರ್ಧಂಬರ್ಧ ಜೀವ ಅಂತಾರಲ್ಲ ಆತರ ಆಗುತ್ತೆ ಇವನ್ ನಾವು ಲಿಕ್ವಿಡ್ ಆನ್ ಮಾಡಿದಾಗ ಮಸ್ಕಿಟೋದು ಲಿಕ್ವಿಡ್ ಆನ್ ಮಾಡ್ತೀವಲ್ಲ ಆಗ್ಲೂ ಕೂಡ ಅದು ತಲೆ ಸೋತ್ತು ಬಿದ್ದಿರುತ್ತೆ ಅಷ್ಟೇ ಸತ್ತಿರೋದಿಲ್ಲ ಅದು ಹೌದು ಸೋ ಹಂಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಲೂ ಕೂಡ ಆ ಪವರ್ ಇದೆ ಪವರ್ ಇದೆ ಹೌದು ನೈಸ್ ಓಕೆ ಮಾಮೂಲಿ ನಾವು ಬಜ್ಜಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಕಲಸ್ಕೋಬೇಕಾಗುತ್ತೆ ಹೌದು ಸ್ವಲ್ಪ ದಪ್ಪ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಫಸ್ಟ್ ಒಂದು ಮಾಡ್ಕೊಂಡು ನೋಡೋಣ ಸಪೋಸಿಂಗ್ ನೀರ್ ಅನ್ಸ್ತು ಅಂದ್ರೆ ಇನ್ನೊಂಚೂರು ಮೈದಾ ಅಥವಾ ಕಾರ್ನ್ ಫ್ಲೋರ್ ಹಾಕೋಬಹುದು ಓಕೆ ಸೋ ಬೈಂಡಿಂಗ್ ನೋಡ್ಕೋಬೇಕು ಹೇಗೆ ಬೈಂಡಿಂಗ್ ನೋಡ್ಕೋಬೇಕು ಒಂದು ಹಾಕೊಂಡು ನೋಡಬೇಕು ಪ್ರತಿಮಾ ಎಣ್ಣೆ ಕಾದಿದೆ ಅನ್ಸುತ್ತಲ್ಲ ಎಸ್ ಸರಿ ಹಾಕ್ ನೋಡೋಣ ನೋಡು ಎಲ್ಲ ಒಟ್ಟೊಟ್ಟಿಗೆ ಹೇಳ್ತಾ ಇದೀಯ ನೀನು ಸಾರಿ ಹಾಕು ಏನು ಹೇಳ್ತಾರೆ ಗೊತ್ತಾ ಒಟ್ಟೊಟ್ಟಿಗೆ ಮಾತಾಡಿದ್ರೆ ಮನೆಗೆ ಯಾರೋ ನೆಂಟರು ಬರ್ತಾರಂತೆ ನಮ್ಮ ಮನೆಗಾ ನಿಮ್ಮ ಮನೆಗಾ ಈ ಮನೆಗೆ ಬರ್ತಾರೆ ಈ ಮನೆಗಾ ಹೌದು ನೋಡೋಣ ಯಾರು ಬರ್ತಾರೆ ಅಂತ ನೋಡು ಕಾದಿದೆ ಎಣ್ಣೆ ಅಲ್ವಾ ಕರೆಕ್ಟ್ ಆಗಿ ಕಾದಿದೆ ಈಗ ಏನು ಮಾಡೋಣ ಈ ಆನಿಯನ್ ರಿಂಗ್ಸ್ ನ ನಾವು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡಿದ್ವಲ್ಲ ಹಾ ಹಾ ಇದನ್ನ ಈಗ ಡೀಪ್ ಫ್ರೈ ಮಾಡೋಣ ಯೂಶುವಲಿ ಬಜ್ಜಿಗಳಂತಂದ್ರೆ ನಾವು ಕಡಲೆ ಹಿಟ್ಟು ಹಾಕ್ತೀವಿ ಹೌದು ಇದು ಮೈದಾ ಹಿಟ್ಟು ಅಂಡ್ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಕಾರ್ನ್ ಫ್ಲೋರ್ ಏನು ಡಿಫರೆನ್ಸ್ ಕಡಲೆ ಹಿಟ್ಟಿಗೂ ಇದಕ್ಕೂ ಕಡಲೆ ಹಿಟ್ಟೆ ಬೇರೆ ಟೇಸ್ಟ್ ಕಾರ್ನ್ ಫ್ಲೇವರ್ ಬೇರೆ ಟೇಸ್ಟ್ ಟೇಸ್ಟ್ ಮತ್ತೆ ಕಲರ್ ಕೂಡ ಕಲರ್ ಕೂಡ ಹೌದು ಒಂದು ಈರುಳ್ಳಿ ತಗೊಂಡ್ರೆ ಒಂದು 15 ರಿಂಗ್ಸ್ ಆಗುತ್ತಾ ಹೌದು ಆಗುತ್ತೆ ದೊಡ್ಡ ಈರುಳ್ಳಿ ತಗೊಂಡ್ರೆ ಎಸ್ಪೆಷಲಿ ಈ ಕುರ್ಕುರೆ ಎಲ್ಲ ಬರತಲ್ಲ ಅದೇನದು ಈ ಏನಂತಾರೆ ಅದಕ್ಕೆ ಈ ಸ್ನ್ಯಾಕ್ಸ್ ರೆಡಿ ಟು ಈಟ್ ಸ್ನ್ಯಾಕ್ಸ್ ಎಲ್ಲ ಬರತಲ್ಲ ಆ ತರ ಕಾಣಿಸ್ತದೆ ನೋಡು ಈ ನೀನು ಈ ಕರ್ದಿರೋ ಈರುಳ್ಳಿ ಸಂಡಿಗೆ ತರ ಬರುತ್ತೆ ನೋಡು ಅದೇ ತರ ಇರುತ್ತೆ ಎಕ್ಸಾಕ್ಟ್ಲಿ ನೋಡು ಒಂದು ಈರುಳ್ಳಿಗೆ ನಿಂಗ ಹೇಳ್ದಂಗೆ ಒಂದು 15 ಆಗುತ್ತೆ ಸಾಯಂಕಾಲದ ಸ್ನ್ಯಾಕ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲರೂ ಒಂದೊಂದು ಎರಡೆರಡು ತಿನ್ನಕ್ಕಾಗಲ್ಲ ಒಂದು 5-6 ಬೇಕಾಗುತ್ತೆ ಬೇಕು ಅಲ್ವಾ ಇದು ಕ್ವಾಂಟಿಟಿ ಜಾಸ್ತಿ ಬೇಕು ಬಟ್ ಒದಗುತ್ತೆ ಇದು ಚೆನ್ನಾಗಿ ಒದಗುತ್ತೆ ಇದು ಅರೋಮಾ ಕೂಡ ಡಿಫರೆಂಟ್ ಆಗಿದೆ ಬಿಕಾಸ್ ಆರಿಗಾನೋ ಹಾಕಿರೋದ್ರಿಂದ ಅನ್ಸದಲ್ಲ ಹೌದು ಮತ್ತೆ ನಾವು ಕಾಳ್ಮೆಣಸಿನ ಪುಡಿ ಹಾಕೊಂಡಿಲ್ಲ ಬೇಕಾದ್ರೆ ಇದು ತೆಗೆದಾದ್ಮೇಲೆ ಬೇಕಾದ್ರೆ ನಾವು ಪೆಪ್ಪರ್ ಪೌಡರ್ ಹಾಕೋಬಹುದು ಸಾಕಿಷ್ಟು ಸ್ವಲ್ಪ ಕಾಯ್ಲಿ ಓಕೆ ಬೇಗ ಸ್ವಲ್ಪ ಟೈಮ್ ತಗೊಳುತ್ತಲ್ಲ ಹೌದು ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಯಾಕಂದ್ರೆ ಹಾಕಿದ ತಕ್ಷಣ ನಾವು ಮುಚ್ಚಕ್ ಆಗೋದಿಲ್ಲ ಅಂದ್ರೆ ಸಾಫ್ಟ್ನೆಸ್ ಇರುತ್ತಲ್ವಾ ಸ್ವಲ್ಪ ಕ್ರಿಸ್ಮಸ್ ಬರಬೇಕು ಅಂತಂದ್ರೆ ಕಾಯ್ಬೇಕು
ಕಾರ್ನ್ಫ್ಲೋರ್ ಮೈದಾ ಹಾಕಿರೋದ್ರಿಂದ ಅದು ಸ್ವಲ್ಪ ಕ್ರಿಸ್ಮಸ್ ಬರಬೇಕಂತಂದ್ರೆ ಕಾಯಬೇಕಾಗುತ್ತೆ ಅದು ಅಂಡ್ ಕಲರ್ ಕೂಡ ಚೇಂಜ್ ಆಗಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಇನ್ನು ಬಿಳಿಯಾಗೆ ಇದೆ ಹೌದು ಸೋ ಬಿಳಿ ಬಣ್ಣ ಕೆಂಪುಗಾಗ್ಲಿ ಒಂದು ಶಾರ್ಟ್ ಬ್ರೇಕ್ ತಗೊಂಡಣ್ಣ ಇದು ನಿಮ್ಮೆಲ್ಲ ರಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಹ್ಯಾವ್ ಎ ಶಾರ್ಟ್ ಬ್ರೇಕ್ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಇದು ನಿಮ್ಮೆಲ್ಲರ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಈಗ ಆನಿಯನ್ ರಿಂಗ್ ಆಗ್ಲೇ ಹೇಗಿತ್ತು ವೈಟ್ ಆಗಿತ್ತಲ್ಲ ಅದರ ಈಗ ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಆಗಿದೆ ಆನಿಯನ್ ರಿಂಗ್ ರೆಡಿ ಟು ಸರ್ವ್ ರೆಡಿ ಟು ಈಟ್ ಈಗ ನಿಮಗೆ ಬಳೆ ಬೇಕಾ ಕಿವಿ ಬಳೆ ಬೇಕಾ ಏನು ಬೇಕೋ ಸರ ಬೇಕಾ ಈಗೆಲ್ಲ ಟ್ರೆಂಡ್ ಅಂದ್ರೆ ದೊಡ್ಡ ದೊಡ್ಡ ರಿಂಗ್ ಕಿವಿಗೆ ಹಾ ನೋಡು ಇದನ್ನ ಕಿವಿ ಬಳೆಗೆ ಹಾಕೋ ಕೈಗೆ ಹೇಗೆ ಹಾಕೋ ಇಲ್ಲ 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 ಇದು ಕೈಗೆ ಹಾಕೋ ನಿನ್ನ ಕೈ ಪುಟ್ಟದಾಗಿದೆಯಲ್ಲ ಕೈಗೆ ಹಾಕೋ ಇಟ್ಸ್ ಅಲ್ಲ ಆಮೇಲೆ ನೋಡು ಇದು ಕಿವಿ ಬಳೆಗೆ ಹಾಕೋ ಇದಿಷ್ಟು ನಾನು ಸುರ್ಕೊಡ್ತೀನಿ ಅಂದ್ರೆ ಸೂಜಿಯಲ್ಲಿ ಹಾಕಿ ಕೊಡ್ತೀನಿ ಎಲ್ಲ ಪೋಣ್ಸ್ ಬಿಟ್ ಕೊಡ್ತೀನಿ ಸರ ಹಾಕೋ ವಿಧಾನ ಮೊದಲು ನೀರಿಗೆ ಸ್ವಲ್ಪ ನಿಂಬೆ ರಸ ಬೆರೆಸಿ ವೃತ್ತಾಕಾರವಾಗಿ ಕತ್ತರಿಸಿದ ಈರುಳ್ಳಿಯನ್ನ ಅದರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ನಂತರ ಮಿಕ್ಸಿಂಗ್ ಬೌಲ್ ಗೆ ಮೈದಾ ಹಿಟ್ಟು ಕಾರ್ನ್ ಫ್ಲೋರ್ ಆರಿಗಾನೋ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ಲದಂತೆ ಕಲಸಿ ಈಗ ವೃತ್ತಾಕಾರವಾಗಿ ಕತ್ತರಿಸಿದ ಈರುಳ್ಳಿಯನ್ನು ಅದರಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದರೆ ಆನಿಯನ್ ರಿಂಗ್ ಸವಿಯಲು ಸಿದ್ಧ ರಿಂಗು ಕಿವಿಗೂ ಹಾಕೋಬಹುದು ಕತ್ತಿಗೂ ಹಾಕೋಬಹುದು ಪೆಂಡೆಂಟ್ ಕೂಡ ಮಾಡಬಹುದು ಅಂಡ್ ಕೈ ಬಳೆ ಕೂಡ ಹಾಕೋಬಹುದು ಆದರೆ ಈಗ ನಾನು ತಿಂತೀನಿ ಹೊಟ್ಟೆಗೆ ಹಾಕೋಬಹುದು ಆಯ್ತು ಹಾಕೋ ಆಹಾ ಗರಿ 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 ಚೆನ್ನಾಗಿದೆ ತಾನೆ ಹ್ಮ್ ಇವಾಗ ಅಷ್ಟು ಖಾಲಿ ಮಾಡ್ತೀಯ ಅಥವಾ ಕಿವಿ ಬಾಲ ಎಲ್ಲ ಮಾಡ್ಕೊಡ್ಲ ನಿನ್ಗೂ ಎರಡು ಮಾಡ್ಕೊಡ್ತೀನಿ ಅಲ್ಲ ಇದು ಯಾಕೆ ಸ್ವೀಟ್ ಸ್ವೀಟ್ ಆಗಿದೆ ಒಂಚೂರು ಈರುಳ್ಳಿ ಅಲ್ವಾ ಈರುಳ್ಳಿ ಕರೆದಾಗ ಏನಾಗುತ್ತೆ ಹೇಳು ಸ್ವಲ್ಪ ಸ್ವೀಟಿಶ್ ಬರುತ್ತೆ ಅಲ್ವಾ ಹಸಿ ಇರ್ಬೇಕಾದ್ರೆ ಖಾರ ಇರುತ್ತೆ ಕರೆದಾಗ ಸ್ವಲ್ಪ ಸ್ವೀಟಿಶ್ ಆಗುತ್ತೆ ಹ್ಮ್ ಚೆನ್ನಾಗಿ ಬಂದ ಒಂಥರ ಡಿಫ್ರೆಂಟ್ ಆಗಿದೆ ಖಾರ ಇಲ್ಲ ಸಿಹಿ ಒಂಚೂರು ಆರಿಗಾನೋ ಫ್ಲೇವರ್ ಆರಿಗಾನೋ ಫ್ಲೇವರ್ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ನೆಕ್ಸ್ಟು ಇದೇ ಖುಷಿಯಲ್ಲಿ ಒಂದು ಚಟ್ನಿ ಪುಡಿ ಹೇಳ್ಕೊಡ್ತೀನಿ ಊಟದ ಟೈಮ್ ಅಲ್ವಾ ಅಕ್ಸೆ ಬೀಜ ನಾವು ಆಗಲೇ ಉಂಡೆ ಮಾಡಿದ್ವಿ ಅಲ್ವಾ ಅಕ್ಸೆ ಬೀಜದಲ್ಲಿ ಅದರಲ್ಲೇ ಚಟ್ನಿ ಪುಡಿ ಹೇಳ್ಕೊಡ್ತೀನಿ ಓಕೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತೆ ದಿನನಿತ್ಯ ನಾವು ಬಳಕೆ ಮಾಡೋದು ಒಳ್ಳೆಯದು ಅಲ್ವಾ ಹೌದು ಫಸ್ಟು ತಾವು ತಿನ್ಕೊಳ್ತೀರಾ ಆಯ್ತು ತಿಂದಿದ್ದಾಯ್ತು ಹಾಂ ಈಗ ಅದಕ್ಕೆ ಏನೇನು ಬೇಕು ಇದಕ್ಕೆ ಅಕ್ಸೆ ಬೀಜ ಒಣಕೊಬ್ಬರಿ ಕರಿಬೇವಿನ ಸೊಪ್ಪು ಬ್ಯಾಡ್ಗೆ ಮೆಣಸಿನಕಾಯಿ ಉದ್ದಿನ ಬೇಳೆ ಕಡಲೆಬೇಳೆ ಬೆಲ್ಲ ಹುಣಸೆಹಣ್ಣು ಅರಿಶಿನ ಉಪ್ಪು ಹಾಗೂ ಎಣ್ಣೆ ಎಣ್ಣೆ ಬೇಕಾ ಇದಕ್ಕೆ ಎಣ್ಣೆ ಬೇಕು ಅಂದ್ರೆ ಮೈ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಇದ್ರೆ ಸಾಕು ಅಂದ್ರೆ ಫ್ರೈ ಮಾಡ್ಕೊಳ್ಳೋದು ಫ್ರೈ ಮಾಡ್ಕೊಳ್ಳೋಕೆ ಮಾತ್ರ ಶುರು ಮಾಡೋಣ ಶುರು ಮಾಡು ಗ್ಯಾಸ್ ಆನ್ ಮಾಡ್ತೀಯ ಈಗ ಮೊದಲು ಹುರ್ಕೊಳ್ಳೋಣ ಅಕ್ಸೆ ಬೀಜ ಹಾ ಅಕ್ಸೆ ಬೀಜನ ಹುರ್ಕೊಳ್ಳೋಣ ಸ್ಪಾಚುಲಾ ಕೊಡು ನಾವು ಒಂದ್ ಸಂಚಿಕೆಯಲ್ಲಿ ಅಕ್ಸೆ ಬೀಜ ಉಂಡೆ ಮಾಡಿದ್ವಿ ಹೌದು ಅದು ರುಚಿನೂ ಇತ್ತು ತಾನೆ ಅಲ್ಲ ಒಂಥರ ಅಕ್ಸೆ ಬೀಜ ಬ್ಲ್ಯಾಂಡ್ ಆದ್ರೂ ಕೂಡ ಸ್ವಲ್ಪ ಏನೋ ಫ್ಲೇವರ್ ಕೊಡುತ್ತೆ ಹೌದು ಮತ್ತೆ ಇನ್ನೊಂದು ಏನಂತಂದ್ರೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಅಕ್ಸೆ ಬೀಜ ಹಾರ್ಟ್ ತುಂಬಾ ಒಳ್ಳೇದು ಟ್ರೈಗ್ಲಿಸರೈಡ್ಸ್ ಇದ್ದವರಿಗೆ ಕಡಿಮೆ ಮಾಡುತ್ತೆ ದಿವಸ ಬೆಳಿಗ್ಗೆ ಇದನ್ನ ಪುಡಿ ಅಂದ್ರೆ ಈ ತರ ಹುರ್ಕೊಂಡು ಒಂದ್ ನಾಲ್ಕು ಬಾದಾಮಿ ಹಾಕಿ ಪುಡಿ ಮಾಡಿ ಇಟ್ಕೊಂಡು ದಿವಸ ಬೆಳಿಗ್ಗೆ ತಗೊಂಡ್ರೆ ತುಂಬಾ ಒಳ್ಳೇದು ಮತ್ತೆ ಇನ್ನೊಂದೇನಂತಂದ್ರೆ ಕೆಲವರಿಗೆ ಡಿಪ್ರೆಷನ್ ಇರುತ್ತಲ್ಲ ಡಿಪ್ರೆಷನ್ ಇದ್ದವ್ರಿಗೆ ಇಟ್ ಆಕ್ಟ್ಸ್ ವೆರಿ ವೆಲ್ ಅಂತಂದ್ರೆ ಡಿಪ್ರೆಷನ್ ಕಡಿಮೆ ಆಗುತ್ತೆ ಸೊ ನಾನಾ ರೀತಿ ಇದು ಅಂದ್ರೆ ಹೆಲ್ತ್ಗೆ ತುಂಬಾ ಒಳ್ಳೇದೇ ನಾನಾ ರೀತಿ ಉಪಯೋಗ ಆಗುತ್ತೆ ನಾವೀಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಟಿಪ್ಸ್ ಗಳನ್ನ ಹೇಳ್ಬಿಟ್ಟಿದ್ದೀವಿ ಹೌದು ಕಣ್ಣ ಡ್ರೈ ಆದಾಗ್ಲೂ ಕೂಡ ಅದನ್ನ ತಗೊಂಡ್ರೆ ದಿನ ಅದೇ ನಾವ್ ಹೆತ್ತಾಗೆ ಒಂದ್ ಚಿಕ್ಕ ಟೀ ಸ್ಪೂನ್ ಅಲ್ಲಿ ಒಂದ್ ಅರ್ಧ ತಗೊಂಡ್ ನೀರ್ಗೆ ಹಾಕೊಂಡು ಕುಡಿದ್ರು ಅಥವಾ ಡೈರೆಕ್ಟ್ ಆಗಿ ತಿಂದ್ರು ತುಂಬಾ ಒಳ್ಳೇದು ಹೌದು ಆಮೇಲೆ ಇನ್ನೊಂದೇನಂದ್ರೆ ಇದು ನೆನ್ಸ್ಬಿಟ್ಟು ಕೇಕ್ ಮಾಡಿದ್ರೆ ತುಂಬಾ ಫ್ಲಫಿ ಆಗಿ ಬರುತ್ತೆ ಅಂದ್ರೆ ಸೋಡಾ ಹಾಕದಿದ್ರು ಇದು ಚೆನ್ನಾಗಿ ಬರುತ್ತೆ ಫ್ಲಫಿನೆಸ್ ಕೊಡುತ್ತೆ ಫ್ಲಫಿನೆಸ್ ಕೊಡುತ್ತೆ ಓಕೆ ಇದೇನಂದ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿ ಅಲ್ವಾ ಹೌದು ಅಂದ್ರೆ ಡ್ರೈ ಪೌಡರ್ ತರ ಇರುತ್ತಲ್ಲ ಇದು ಸೊ ಇವಾಗ ನಾವು ಚಪಾತಿಗೆ ಯೂಸ್ ಮಾಡ್ಕೋಬಹುದು ಅಥವಾ ನೀನ್ ಅನ್ನಕ್ಕೆ ಯೂಸ್ ಮಾಡ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ಇಲ್ಲ ತುಪ್ಪ ಬೇಡ ಅಂದವರು ಹಾಗೆ ಹಾಕೊಂಡು ತಿನ್ಬಹುದು ನಾನು ಇದನ್ನ ನಿಮ್ಗೆ ಲಾಸ್ಟ್ ಟೈಮ್ ಕೇಳಿದ್ದೆ
ನೋಡು ಪಟ ಪಟ ಅಂತ ಹೊಡ್ಕೊಳ್ತಿದೆಲ್ಲ ಅಲ್ಲಿವರೆಗೂ ಹುರ್ಕೋಬೇಕು ಸಾಕಲ್ವಾ ಅಷ್ಟು ಮತ್ತೆ ಏನಂದ್ರೆ ಇದು ಇನ್ನೊಂದು ಗಮನದಲ್ಲಿ ಇಡಬೇಕು ಇದು ಅಕ್ಷೆ ಬೀಜದಲ್ಲಿ ಸ್ವಲ್ಪ ಕಸ ಇರುತ್ತೆ ಇದನ್ನ ಸ್ವಲ್ಪ ಅಂದ್ರೆ ನೀರು ಹಾಕಿಬಿಟ್ಟು ನೀರಿನ ಅಂಶ ತೆಗೆದುಬಿಟ್ಟು ಅಂದ್ರೆ ತೊಳೆದುಬಿಟ್ಟು ಆ ಕಸ ಎಲ್ಲ ಇರುತ್ತಲ್ಲ ತೊಳೆದುಬಿಟ್ಟು ಬಾಡ್ ಹಾಕಿಬಿಡಬೇಕು ಅದು ಡ್ರೈ ಆದ್ಮೇಲೆ ಈ ತರ ಹುರ್ಕೋಬೇಕು ಬಿಕಾಸ್ ಈ ಕಲರ್ ಗೂ ಆ ಡಸ್ಟ್ ಕಲರ್ ಗೂ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಬ್ರೌನ್ ಆಗಿರುತ್ತೆ ಹೌದು ಕಲ್ಲು ಸಣ್ಣ ಸಣ್ಣ ಕಲ್ಲಿರುತ್ತೆ ಕಲ್ಲುಗಳಿರುತ್ತೆ ಅದು ಗೊತ್ತಾಗೋದಿಲ್ಲಲ್ಲ ಅದಲ್ಲ ಇದ್ರೆ ಏನಾಗುತ್ತೆ ಒಂದು ಕಲ್ಲಿದ್ರೆ ಕೆಳಗೆ ಸೆಟಲ್ ಆಗುತ್ತೆ ಧೂಳು ಇದ್ರೆ ಮೇಲ್ಗಡೆ ಬಂದ್ಬಿಡುತ್ತೆ ನೀರಿಲ್ಲ ಸೋ ಅದನ್ನ ಶೋಧಿಸ್ಕೊಂಡ್ಬಿಟ್ಟು ತೆಕ್ಕೊಂಡ್ಬಿಟ್ಟು ಆಮೇಲೆ ಒಂದು ಬಟ್ಟೆ ಮೇಲೆ ಬಾಡ ಹಾಕಿ ಈ ತರ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ ಚೆನ್ನಾಗೂ ಆಗುತ್ತೆ ಸ್ವಚ್ಛವಾಗಿರುತ್ತೆ ಕರೆಕ್ಟ್ ಈಗ ಇದು ಹೊರದಾಗಿದೆ ಈಗ ಒಂದು ಬಟ್ಲು ಕಡಲೆ ಬೇಳೆ ಒಂದು ಬಟ್ಲು ಉದ್ದಿನ ಬೇಳೆ ಎರಡು ಈಕ್ವಲ್ ಆಗಿ ತಗೋಬೇಕಲ್ವಾ ಹೌದು ಈಕ್ವಲ್ ಆಗಿ ತಗೋಬೇಕು ಎರಡು ಸ್ವಲ್ಪ ಕೆಂಪಾಗಲವರೆಗೂ ಹುರ್ಕೋಬೇಕು ಕಡಲೆ ಬೇಳೆ ಒಂದು ಬಟ್ಲು ಉದ್ದಿನ ಬೇಳೆ ಒಂದು ಬಟ್ಲು ಹಾಗೂ ಅಕ್ಷೆ ಬೀಜ ಒಂದು ಬಟ್ಲು ಅದು ಚಿಕ್ಕ ಚಿಕ್ಕ ಬಟ್ಲಲ್ಲಿ ನಾನು ತಗೊಂತಿರೋದು ಅದೇ ನಿನ್ನ ಪಾವ್ ಲೆಕ್ಕದಲ್ಲಿ ಏನಾದ್ರು ತಗೊಳ್ಳೋ ಹಂಗಿದ್ರೆ ಅಕ್ಷೆ ಬೀಜ ಇದು ಇಷ್ಟು ಚಿಕ್ಕ ಬಟ್ಲಲ್ಲಿ ಸಾಕಾಗುತ್ತೆ ಅರ್ಧ ಬಟ್ಲ ಅಂದರೆ ಒಂದು ದೊಡ್ಡ ಕಪ್ಪಲ್ಲಿ ಅರ್ಧ ಆಗಷ್ಟು ಕಡಲೆ ಬೇಳೆ ಅರ್ಧ ಆಗಷ್ಟು ಉದ್ದಿನ ಬೇಳೆ ಹಾಕೋಬಹುದು ಇದು ನಾನು ಚೂರ್ ಚೂರೇ ತಗೊಂತಾ ಇರೋದ್ರಿಂದ ಎಲ್ಲ ಈಕ್ವಲ್ ಆಗಿ ಹಾಕೊಂಡಿದ್ದೀನಿ ಸರಿ ಎಲ್ಲಾದು ಹುರ್ಕೋಬೇಕಲ್ಲ ಸ್ಟ್ರೈಟ್ ಆಗಿ ಹುರ್ಕೊಂಡ್ರೆ ತುಂಬಾ ಒಳ್ಳೇದು ಸೆಪರೇಟ್ ಆಗಿ ಹುರ್ಕೋಬೇಕು ಮತ್ತೆ ಅಕ್ಷೆ ಬೀಜಕ್ಕೆ ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆಗೆ ಎಣ್ಣೆ ಹಾಕೋಬಾರದು ಎಣ್ಣೆ ಹಾಕೊಂಡೇ ಹುರಿಬೇಕು ಓಕೆ ಇದು ಸ್ವಲ್ಪ ಕೆಂಪ ಆಗೋ ನಿಧಾನನೇ ಇದು ಅಲ್ವಾ ಮತ್ತೆ ಇನ್ನ ತುಂಬಾ ಚಟ್ನಿ ಪುಡಿಗಳು ಮಾಡ್ತೀಯ ಅಲ್ವಾ ನೀನು ಲಾಸ್ಟ್ ಟೈಮ್ ಎಲ್ಲ ಕರ್ಬೇವು ಚಟ್ನಿ ಪುಡಿ ಒಂದಷ್ಟು ಚಟ್ನಿ ಪುಡಿಗಳನ್ನೆಲ್ಲ ಮಾಡಿದ್ಯ ನೆಕ್ಸ್ಟ್ ಇನ್ನ ಏನೇನ್ ಮಾಡಬಹುದು ಅಕ್ಷೆ ಬೀಜದಲ್ಲಿ ಅಕ್ಷೆ ಬೀಜನ ನೀ ಹೇಳಿದ್ನಲ್ಲ ಮಫಿನ್ಸ್ ಮಾಡಬಹುದು ಆಮೇಲೆ ನಾವು ಉಂಡೆ ತೋರಿಸಿದ್ವಿ ಹೌದು ಆಮೇಲೆ ಇದು ಚಟ್ನಿ ಪುಡಿ ಚಟ್ನಿ ಪುಡಿ ಚಟ್ನಿ ಮಾಡಬಹುದು ಓಕೆ ಸೋ ಇಷ್ಟ ಮಾಡಬಹುದು ಅನ್ಕೊಂಡಿದ್ದೀನಿ ನಾನು ಅಲ್ವಾ ಹೌದು ಇನ್ನು ಕಂಡು ಹಿಡಿಯಬಹುದು ಓ ಧಾರಾಳವಾಗಿ ಆಮೇಲೆ ನಾನು ಬಾದಾಮ್ ಪೌಡರ್ ತರ ಮಾಡ್ಕೊಂಡು ಹಾಗೆ ಡ್ರಿಂಕ್ ತಗೋಬಹುದು ಅಂತ ಹೇಳಿದ್ನಲ್ವಾ ಹೌದು ಬಟ್ ಏನು ಗೊತ್ತಾ ಇವಾಗ ದಿನನಿತ್ಯ ನಾವು ಏನು ಇದು ಮಾಡ್ತೀವೋ ಇದು ನಾವು ತಗೋಬಹುದು ಆದರೆ ಬಸ್ರಿಯರಿಗೆ ಇದು ತಗೊಳ್ಬಾರ್ದು ಅಂತ ಹೇಳ್ತಾರೆ ಓಕೆ ವೈ ಇಲ್ಲ ಅದು ತಗೋಬಾರ್ದು ಅಂತ ಹೇಳ್ತಾರೆ ಅಷ್ಟೇ ಯಾಕಂದ್ರೆ ಫೈಬರ್ ಕಂಟೆಂಟ್ ಇದರೊಳಗೆ ಫೈಬರ್ ಇರುತ್ತೆ ಹೌದು ಬಟ್ ಅವರಿಗೆ ಕೆಲವೊಂದು ಪದಾರ್ಥಗಳು ಅಂದ್ರೆ ಕೆಲವೊಂದು ಇದರೊಳಗೆ ಬಸ್ರಿಯರ್ ತಗೊಳ್ಬಾರ್ದು ಅಂತಾರೆ ಯಾಕಂದ್ರೆ ಹೀಟ್ ಇರುತ್ತೆ ಉಷ್ಣತೆ ಜಾಸ್ತಿ ಆಗುತ್ತೆ ಕೆಲಸನ ಹಾ ಎಕ್ಸೆಸ್ ಆಫ್ ಹೀಟ್ ಅಂತ ಹೇಳ್ತಾರೆ ಸೊ ಕೆಲವರಿಗೆ ತಗೊಳ್ ಅಂದ್ರೆ ಬಸ್ರಿಯರಿಗೆ ತಗೊಳ್ದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಪ್ರತಿಮಾ ಇಷ್ಟು ಕೆಂಪಗಾದ್ರೆ ಸಾಕು ಹಾ ಇಷ್ಟು ಕೆಂಪಗಾದ್ರೆ ಸಾಕು ಈಗೇನ್ ಮಾಡೋಣ ಇದರ ಜೊತೆಗೆ ತೆಗೆದಿಟ್ಕೊಂಡ್ಬಿಡೋಣ ಓ ಎಲ್ಲ ಮಿಕ್ಸ್ ಆಮೇಲೆ ಮಾಡ್ಕೋಬಹುದು ಆಮೇಲೆ ಮಾಡ್ಕೋಬಹುದು ಈಗ ಬ್ಯಾಡಗೆ ಮೆಣಸಿನಕಾಯಿ ಓಕೆ ಒಂದು 6 ರಿಂದ 7 ಅಷ್ಟೇ ಸಾಕಾ ಹಾ ಅಷ್ಟೇ ಸಾಕು ಯಾಕಂದ್ರೆ ನಾವು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇದೀವಲ್ಲ ಕರ್ಬೇವಿನ ಸೊಪ್ಪು ನಿನ್ನ ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ತೀಯೋ ಅಷ್ಟು ಒಳ್ಳೇದು ಓ ಚುರಿಚೂರು ಅರಿಶಿನ ಈಸ್ಟರ್ನ್ ಅರಿಶಿನ ಪುಡಿ ಹಾ ಈಸ್ಟರ್ನ್ ಅರಿಶಿನ ಪುಡಿ ಮತ್ತೆ ಎಣ್ಣೆ ಓಕೆ ಸ್ವಲ್ಪ ಫ್ರೈ ಆಗೋಷ್ಟು ಆದ್ರೆ ಸಾಕು ಸೋ ಇದಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಅಷ್ಟೇ ಸೋ ಇದರೊಳಗೆ ಎಣ್ಣೆ ಅನ್ನೋದೇ ಇಲ್ಲ ಅಂತ ಹೇಳಬಹುದು ಅಲ್ವಾ ನೋಡಿ ಇದಿಷ್ಟು ಹುರ್ಕೊಂಡ್ರೆ ಸಾಕು ಏನಂದ್ರೆ ಕರ್ಬೇವಿನ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ ನಮ್ಮ ಕೂದಲಿಗೂ ತುಂಬಾ ಒಳ್ಳೇದು ಜಾಸ್ತಿ ಹಾಕಿದಷ್ಟು ಇದು ಒಳ್ಳೇದು ಇನ್ನು ಒಳ್ಳೇದು ರುಚಿನೂ ಚೆನ್ನಾಗಿರುತ್ತೆ ಅಂಡ್ ಹೇರ್ ಗೋ ಹೇರ್ ಫಾಲ್ ಗೆಲ್ಲ ತುಂಬಾ ಹೌದು ಮತ್ತೆ ಇನ್ನೊಂದು ಏನು ಮಾಡಬಹುದು ಅಂದ್ರೆ ಕರ್ಬೇವಿನ ಸೊಪ್ಪು ಆಮೇಲೆ ಈ ಒಂದೆಲ್ಗ ಬರುತ್ತಲ್ಲ ಇದನ್ನೆಲ್ಲ ಕೊಬ್ಬರಿ ಎಣ್ಣೆ ಬಿಸಿ ಕೊಬ್ಬರಿ ಎಣ್ಣೆಗೆ ಹಾಕಿಟ್ಬಿಟ್ಟು ಒಂದು ಬಾಟಲ್ ಗೆ ಹಾಕಿಟ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡ್ರೆ ಕೂದಲು ತುಂಬಾ ಚೆನ್ನಾಗಾಗುತ್ತೆ ಅಲ್ವಾ ಹೌದು ಈಗ ಕೊಬ್ಬರಿ ಸ್ವಲ್ಪ ಯಾಕಂದ್ರೆ ಕೊಬ್ಬರಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಸಾಕು ಬರೀ ಇದಕ್ಕೆ ಕೊಬ್ಬರಿ ಹಾಕಲೇಬೇಕಾ ಚಟ್ನಿ ಪುಡಿಗೆ ಚಟ್ನಿ ಪುಡಿಗೆ ಕೊಬ್ಬರಿ ಇರಲೇಬೇಕು ಇರಲೇಬೇಕು ಇದಿಷ್ಟು ಹುರಿದಿದೀವಲ್ಲ ಸಾಕು ಯಾಕಂದ್ರೆ ಕರ್ಬೇವಿನ ಸೊಪ್ಪು ಗರಿ ಗರಿ ಆಗಿದೆ ನೋಡು ಈಗ ಇದಿಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಬರೀ ಇದು ಹುರಿಯೋದಷ್ಟೇ ಕೆಲಸ ಹುರಿಯೋದಷ್ಟೇ ಕೆಲಸ ಆ್ಯಂಡ್ ಮಿಕ್ಸಿ ಮಾಡೋದು ಹೌದು ಮತ್ತೆ ಇದಕ್ಕೆ ನಾವು ಉಪ್ಪು ಹಾಕಿಲ್ವಲ್ಲ ಉಪ್ಪು
ಹುಣಸೆ ಹಣ್ಣು ಬೆಲ್ಲ ಇದಿಷ್ಟು ಹಾಕೋಬೇಕು ಆಮೇಲೆ ಸ್ವಲ್ಪ ಇಂಗು ಇಂಗು ಕೂಡ ಟೇಸ್ಟಿಗೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ ಕೊಡ್ತೀಯಾ ಬೇಕಾ ಮತ್ತೆ ಹೀಗೆ ತಿಂತೀಯಾ ಅಲ್ಲ ಹೊರಗಡೆ ಬಂದೀವಿ ಏನೋ ಮಿಕ್ಸಿ ಇಲ್ಲದೆ ಏನೋ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡೆ ಇಲ್ಲ ಬೇಡ ಬಿಡು ನೋಡು ತಿನ್ನಬೇಕು ಅಂತಂದ್ರೆ ಇಲ್ಲಿ ಏನರ ಕಲ್ಲು ತಂದೆ ಕೊಟ್ಟಿದ್ರೆ ನೀನು ಅದರೊಳಗೆ ಮಾಡ್ತಿದ್ದೆ ಇದನ್ನೆಲ್ಲ ಹಾಕೋ ಬಿಡು ಕಲ್ಲು ತಂದು ಕೊಡ್ತೀಯಾ ತಂದು ಕೊಡಲ್ಲ ಕರ್ಕೊಂಡು ಹೋಗಿ ಬಿಡ್ತೀನಿ ಓ ಇದು ಮಿಕ್ಸಿ ಒಂದು ಕೆಲಸ ಮಾಡ್ತೀನಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಬಂದು ಆಮೇಲೆ ತಗೊಂಡು ಬರ್ತೀನಿ ಅದೆಲ್ಲ ಇಲ್ಲಮ್ಮ ನಿಮ್ಮ ತಾಯಿ ನಿಮ್ಮ ಅಜ್ಜಿ ಅವರೆಲ್ಲ ಹೆಂಗ್ ರುಪ್ತಾ ಇದ್ರು ಕೇಳು ಒಂದಸಲ ಹೌದು ಈಗ ನಾನು ಆಯ್ತು ನಾನು ಇದೆಲ್ಲ ಹಾಕಿ ಕೊಡ್ತೀನಿ ನೀನು ರುಪ್ಕೊಂಡು ಬಾ ನಾನು ಬೇರೆ ಕೆಲಸ ನೋಡ್ಕೊಳ್ತೀನಿ ಅದಲ್ಲ ನೋ ಎಕ್ಸ್ಕ್ಯೂಸಸ್ ಓಕೆ ಓಕೆ ಈಗ ಏನು ಹಾಕ್ತಿ ಎಲ್ಲ ಒಂದಸಲ ಹೇಳ್ಬಿಡು ನನಗೆ ಈಗ ಹುರಿದಿರೋದು ಹಾಕೊಂಡಿದೀವಿ ಹುಣಸೆ ಹಣ್ಣು ಸ್ವಲ್ಪ ಹುಳಿ ಬೇಕಲ್ಲ ಅದಕ್ಕೆ ಓಕೆ ಸ್ವಲ್ಪ ಹುಣಸೆ ಹಣ್ಣು ಬೆಲ್ಲ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕೋಬೇಕು ಹೌದು ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹುಳಿ ಹುಳಿ ಹಾ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಚೂರೇ ಚೂರ್ ಬೆಲ್ಲ ಜಾಸ್ತಿ ಅಲ್ಲ ಚೂರೇ ಚೂರ್ ಬೆಲ್ಲ ಸ್ವಲ್ಪ ಸಿಹಿ ಇರಬೇಕು ಹಾ ಏನಂದ್ರೆ ಇದು ತಿಂಡಿಗೂ ನಾವು ಬಳಕೆ ಮಾಡಬಹುದು ಅದಕ್ಕೋಸ್ಕರ ಹಾ 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 ಇದು ಪುಡಿ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಪುಡಿ ಮಾಡ್ಕೊಳ್ತೀನಿ ನಾನು ಓಕೆನಾ ಸರಿ ನೀನು ಪುಡಿ ಮಾಡ್ಕೋ ಅಷ್ಟರಲ್ಲೇ ನಾವು ಒಂದು ಶಾರ್ಟ್ ಬ್ರೇಕ್ ತಗೊಂಡೋಣ ಯಾಕಂದ್ರೆ ಈ ವಾತಾವರಣ ನೋಡ್ತಾ ಇದ್ರೆ ಹಳ್ಳಿ ವಾತಾವರಣ ಅಂತ ಅನಿಸ್ತಾ ಇದೆ ಅಲ್ಲ ಇಲ್ಲಿ ಅವಳಿಗೆ ಮಿಕ್ಸಿ ಕೊಡಬೇಕಾ ಜಾರ್ ಮಾತ್ರ ಕೊಟ್ಟಿದ್ದೀನಿ ಆದ್ರೆ ಮಿಕ್ಸಿ ಕೊಡಲ್ಲ ಕಲ್ ಕೊಡ್ತೀನಿ ಅಷ್ಟರಲ್ಲಿ ನಾನು ಹೋಗಿ ರುಬ್ಬಿಸ್ಕೊ ಬರ್ತೀನಿ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್ ಇದು ನಿಮ್ಮೆಲ್ಲ ರಾಜಪಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ವೆಲ್ಕಮ್ ಬ್ಯಾಕ್ ಇದು ನಿಮ್ಮ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಸೋ ಈಗ ಅಕ್ಕಸೆ ಬೀಜದ ಚಟ್ನಿ ಪುಡಿ ರೆಡಿ ತಿಂದು ಟೇಸ್ಟ್ ನೋಡಿ ಆಮೇಲೆ ನಾನು ಟೇಸ್ಟ್ ಮಾಡಾಯ್ತು ನೀನು ಟೇಸ್ಟ್ ಮಾಡು ಯಾವ ಟೇಸ್ಟ್ ಮಾಡ್ತೀಯಾ ನಾನು ಆಗ್ಲೇ ನಾನು ಮಾಡ್ಕೊಟ್ನಲ್ಲ ನೀನು ಕೊಟ್ಟಿರಲಿಲ್ಲ ಕೊಡಕ್ಕಿಂತ ಮುಂಚೆನೆ ಟೇಸ್ಟ್ ಮಾಡ್ದೆ ಸರಿ ಇದೆಯಾ ಆಮೇಲೆ ನೀನು ಏನು ಹೇಳಬಾರದಲ್ಲ ಕಮೆಂಟ್ಸ್ ಹೇಳಬಾರದಲ್ಲ ಅದಕ್ಕೆ ನಾನೇ ಟೇಸ್ಟ್ ಮಾಡ್ಬಿಟ್ಟು ನಿಮಗೆ ಕೊಡ್ತಾ ಇದೀನಿ ಫಸ್ಟ್ ಟೈಮ್ ಮೈ ಪರ್ಮಿಷನ್ ಟೇಸ್ಟ್ ಮಾಡಿದ್ಯಾ ನೀನು ಯಾಕ ಗೊತ್ತಾ ಉಪ್ಪು ಖಾರ ಹುಳಿ ಸರಿ ಇದೆಯಲ್ಲ ಯೂಶುವಲಿ ಏನಾಗುತ್ತೆ ಗೊತ್ತಾ ಚಟ್ನಿ ಪುಡಿ ಮಾಡ್ದೆ ಬಂದು ನನ್ನ ಮಗಂಗೆ ಅವತ್ತು ನನ್ನ ಮಗಳಿಗೆ ಯಾರಿಗಾದ್ರೂ ಒಂಚೂರು ಟೇಸ್ಟ್ ಮಾಡಿ ನೋಡಿ ಅಂತೀನಿ ಇಲ್ಲ ನನ್ನ ಮನೆಯವ್ರಿಗೆ ಹೇಳ್ತೀನಿ ಯಾಕಂದ್ರೆ ಉಪ್ಪು ಖಾರ ಹುಳಿ ಸಾಕಾಯಿಲ್ವಾ ಅಂತ ನೋಡೋಕ್ಕೆ ಅದಕ್ಕೆ ನಾನು ನಿನಗೆ ಕೊಡಕ್ಕಿಂತ ಮುಂಚೆ ನಾನು ಟೇಸ್ಟ್ ಮಾಡ್ಬಿಟ್ಟು ನಿಂಗೆ ಕೊಟ್ಟಿದ್ದೀನಿ ಕರೆಕ್ಟ್ ಆಗಿದೆಯಾ ನಾನು ನೋಡ್ತೀನಿ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ವಾವ್ ಗೊತ್ತಾಗುತ್ತೆ ಅಕ್ಕಸೆ ಬೀಜ ಅಂತ ಗೊತ್ತಾಗಲ್ಲ ತಾನೆ ಅಕ್ಕಸೆ ಬೀಜದ ಒಂದು ಇದು ಕೂಡ ಗೊತ್ತಾಗಲ್ಲ ನನಗೆ ಹೌದು ಬಿಕಾಸ್ ಎಲ್ಲ ಮಿಕ್ಸ್ ಆಗಿದೆ ಗೊತ್ತಾ ಹೌದು ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ನಾನು ಅದಕ್ಕೆ ಹೇಳಿದ್ದು ನಾನು ಟೇಸ್ಟ್ ಮಾಡ್ಬಿಟ್ಟು ನಿಮಗೆ ಕೊಡ್ತೀನಿ ಆಮೇಲೆ ಟೇಸ್ಟ್ ಮಾಡು ಅಂತ ಅನ್ನ ಜೊತೆಗೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ಹೌದು ತಿಂದ್ರೆ ಕಲಸ್ಕೊಂಡು ಸೂಪರ್ ಆಗಿರುತ್ತೆ ಎನಿವೇ ಅಕ್ಕಸೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡ್ರಿ ನಾನು ಟೇಸ್ಟ್ ಮಾಡಾಯ್ತು ಇನ್ನೊಂದಸಲ ನೋಡ್ಕೋಬೇಕಾ ರಿಕ್ಯಾಪ್ ನಿಮಗೋಸ್ಕರ ಅಕ್ಕಸೆ ಬೀಜದ ಚಟ್ನಿ ಪುಡಿ ಮಾಡುವ ವಿಧಾನ ಮೊದಲು ಪ್ಯಾನ್ ಗೆ ಅಗಸೆ ಬೀಜ ಕಡಲೆ ಬೇಳೆ ಹಾಗೂ ಉದ್ದಿನ ಬೇಳೆಯನ್ನ ಹಾಕಿ ಕೆಂಪಗಾಗುವವರೆಗೂ ಹುರಿದುಕೊಳ್ಳಿ ನಂತರ ಬಾಡಿಗೆ ಮೆಣಸಿನಕಾಯಿ ಕರಿಬೇವು ಈಸ್ಟರ್ ಅರಿಶಿನ ಪುಡಿ ಎಣ್ಣೆ ಹಾಗೂ ಕೊಬ್ಬರಿಯನ್ನ ಹಾಕಿ ಫ್ರೈ ಮಾಡಿ ನಂತರ ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣ ಉಪ್ಪು ಹುಣಸೆ ಹಣ್ಣು ಹಾಗೂ ಬೆಲ್ಲ ಹಾಕಿ ಪುಡಿ ಮಾಡಿದರೆ ಅಗಸೆ ಬೀಜದ ಚಟ್ನಿ ಪುಡಿ ಸವಿಯಲು ಸಿದ್ಧ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಕ್ಕತ್ತಾಗಿದೆ ತಿಂತಾ ಅನ್ನದ ಜೊತೆಗಿಂತ ಹಾಗೆ ಸ್ವಲ್ಪ ಖಾಲಿ ಮಾಡ್ಬಿಟ್ಟು ನಾನು ಒಂದು ಕೆಲಸ ಮಾಡ್ಲಾ ನಾನು ತಿಂತಾರ್ತೀನಿ ಹೊರಡ್ತೀಯಾ ಹಾ ನಾ ಹೊರಡ್ತೀನಿ ಒಂದು ಕೆಲಸ ಮಾಡ್ತೀನಿ ನಿಂಗೆ ಅನ್ನನು ಕಳಿಸ್ಕೊಟ್ಬಿಡ್ತೀನಿ ಅನ್ನದ ಜೊತೆ ಹಾಕೊಂತೀನಿ ಓಕೆ ಬೈ 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 ಸೂಪರ್ ಆಗಿದೆ ಸಕ್ಕತ್ತಾಗಿದೆ ಎನಿವೇ ನಾನು ಇದನ್ನು ತಿಂತಾ ಇದ್ರೆ ನೀವು ನೋಡ್ತಾನೆ ಇರ್ತೀರಾ ಹಾಗೆ ಈಗ ಒಂದು ಶಾರ್ಟ್ ಬ್ರೇಕ್ ತಗೊಂಡ್ಬಿಡೋಣ ಬ್ರೇಕ್ ಆದಮೇಲೆ ಒಂದು ಸರ್ಪ್ರೈಸ್ ಇರುತ್ತೆ ಏನ ಸರ್ಪ್ರೈಸ್ ನೋಡ್ಬೇಕಾ ಕುತೂಹಲನ ಕಾಯ್ತಾ ಇರಿ ಸ್ವಲ್ಪ ಹೊತ್ತು ಇದು ನಿಮ್ಮೆಲ್ಲ ರಾಜಮಜ್ಜನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಹ್ಯಾವ್ ಎ ಶಾರ್ಟ್ ಬ್ರೇಕ್ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸೊ ಈಗ ಬ್ರೇಕ್ ಮುಂಚೆ ಪ್ರತಿಮಾ ಬಂದು ಆನಿಯನ್ ರಿಂಗ್ ಆ್ಯಂಡ್ ಅಕ್ಕಸೆ ಬೀಜದ ಚಟ್ನಿ ಪುಡಿ ಮಾಡಿಕೊಟ್ಟು ಕೊಟ್ಟೋದು ಈಗ ನನ್ನ ಜೊತೆ ಇರುವಂತಹ ಗೆಸ್ಟ್ ಯಾರು ಸರ್ಪ್ರೈಸ್ ಅಂತನೋ ಹೇಳಿದೆ ಯಾವ ಸರ್ಪ್ರೈಸ್ ಗೆಸ್ಟ್ ಅಂತ ಗೆಸ್ಟ್ ಮಾಡ್ತಾ ಇದ್ದೀರಾ ನಾ ಹೇಳಲ್ಲ ಹೇಳ್ಬಿಡ್ಲ ಪ್ರತಿಮಾ ಸಿಸ್ಟರ್ ಫಸ್ಟ್ ಟೈಮ್ ನಮ್ಮ ಸೆಟ್ಟಿಗೆ ಬಂದಿದ್ದಾರೆ ಸೊ ಅವರು ನಮಗೆ ಅಡುಗೆ ಮಾಡೋದನ್ನ ಹೇಳ್ಕೊಡ್ತಾರಂತೆ ಹೇಗೆ ಮಾಡ್ತಾರೆ ಏನು ಹೇಳ್ಕೊಡ್ತಾರೆ ಅಂತ ಅವ್ರನ್ನೇ ಕೇಳೋಣ ಫಸ್ಟ್ ಅವ್ರು ಹೆಂಗಿರ್ತಾರೆ ಅಂತ ನೋಡುವಂಥ ಕ್ಯೂರಿಯಾಸಿಟಿ ನಿಮಗೆ ಮಾತ್ರ ಅಲ್ಲ ನನಗೂ ಇದೆ ಸೊ ಲೆಟ್ಸ್ ವೆಲ್ಕಮ್ ಪ್ರತಿಭಾ
Oh, hi, Rupa. How are you? Fine. How are you? I'm fine. Pratibha? Yeah? ಎಷ್ಟು ದಿನ ನೀವು ಎಲ್ಲಿದ್ರಿ? ನಾನು ಯುಎಸ್ ಅಲ್ಲಿದ್ದೆ. ವಾವ್. ಪ್ರತಿಭಾ ಮಾಡೋ ಎಲ್ಲ ಅಡಿಗೆ ನೀವು ಟ್ರೈ ಮಾಡಿದ್ದೀರಾ? ನಾನು ಮಾಡ್ತೀನಿ. ಅಕ್ಕ ಚೆನ್ನಾಗಿ ಮಾಡ್ತಾಳೆ. ಬಟ್ ಏನ್ ಗೊತ್ತಾ, ಕೆಲವೊಂದಲ್ಲ ಅವಳು ಹೇಳ್ಕೊಡಲ್ಲ, ಕರೆಕ್ಟ್ ಆಗಿ ಹೇಳ್ಕೊಡಲ್ಲ ನನಗೆ. ನೀ ಶೋ ನೋಡ್ಕೊ ಅಂತಾಳೆ ನನಗೆ. ಇಸ್ ಇಟ್? ಯಾ, ಆಫ್ ಕೋರ್ಸ್. ಯಾ, ಸಮಟೈಮ್ಸ್ ಶಿ ಇರಿಟೇಟ್ಸ್ ಮೀ ಅ ಲಾಟ್, ಯು ನೋ. ಹಿಂಗೆಲ್ಲ ಮಾಡ್ತಾಳ? ಹೌದು, ನೀ ನೋಡ್ಕೋ, ಯೂಟ್ಯೂಬ್ ಅಲ್ಲಿ ಬರುತ್ತೆ ನೋಡು ಅಂತಾಳೆ, ಶೋ ನೋಡು ಅಂತ ಹೇಳ್ತಾಳೆ. ಬರೀ ಶೋ ಆಫ್ ಮಾಡ್ತಾಳ, ಸಿಕ್ಕಾಪಟ್ಟೆ ಶೋ ಆಫ್ ಮಾಡ್ತಾಳೆ. ಪ್ರತಿಮಾ ಇಷ್ಟೆಲ್ಲ ಶೋ ಆಫ್ ಮಾಡ್ತಾಳೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ಬರೋಳು ನನ್ನ ಜೊತೆ ಆರಾಮಾಗಿ ಮಾತಾಡೋಳು, ತಲಹಟೆ ಮಾಡೋಳು, ಅಡುಗೆ ಮಾಡೋಳು, ಹೇಳ್ಕೊಡೋಳು, ಫೋಟೋಕೊಳ್ಳು, ಇಷ್ಟೆಲ್ಲ ಶೋ ಆಫ್ ಮಾಡ್ತಾಳ? ಶೋ ಆಫ್ ಮಾಡ್ದ, ಯಾಕಂದ್ರೆ ಅಕ್ಕ ತಂಗಿರಿಗೆ ಗೊತ್ತಲ್ಲ ಅವ್ರ ಬಂಡವಾಳ ಏನು ಅಂತ, ಅದಕ್ಕೋಸ್ಕರ. ಆದ್ರೂ ಪ್ರತಿಭಾ, ಇಷ್ಟೆಲ್ಲ ಟಾಲರೇಟ್ ಮಾಡಿಕೊಂಡು ಕೂಡ ಇವತ್ತು ನಮ್ಮ ಮನೆ ಅಡಿಗೆಗೆ ಬಂದಿದ್ದೀರಾ ನಾನು ಕರ್ದೆ ಅನ್ನೋ ಕಾರಣಕ್ಕೆ. ನಾನು ನಿಮ್ಮನ್ನ ನೋಡಿರ್ಲಿಲ್ಲ, ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಪ್ರತಿಮಾ ಅಂತೂ ನೋಡಿ ಅವಳ ಜೊತೆ ದಿನ ಹರಟೆ ಗಿಟೆ ಹೊಡ್ಕೊಂಡು ದಿನ ನೋಡ್ತೀನಿ ಪ್ರತಿಭಾ ಹೆಂಗಿರ್ತಾರೆ ಅಂತ. ಬಟ್ ಡಿಟ್ಟು ಹಂಗೆ ಇದೀರಲ್ಲ. ನಾನು ಆಕ್ಚುಲಿ ಟ್ವಿನ್ ಸಿಸ್ಟರ್, ಯು ನೋ ದಟ್? ಟ್ವಿನ್ ಸಿಸ್ಟರ್? ಎಕ್ಸಾಕ್ಟ್ಲಿ. ಸೋ ಏನೇ ಏನೇ ಹೇಳೇ, ಏನೋ ಶೋ ಪಡಿತಿದ್ದೆ ಹೇಳ. ಓ, ಏನೋ ಯುಎಸ್ ಅಂತ. ಏನೋ, ನಾವು ಬೆಂಗಳೂರಲ್ಲೇ ಇರೋದು, ಸುಮ್ಮನೆ ಇರೋ. ಏನೋ ಶೋ ಆಫ್ ಹೊಡಿತೀಯಾ? ನನ್ನ ತಂಗಿ ಅನ್ಕೊಂಡು ಹೇಳ್ಬಿಟ್ಟು ಶೋ ಆಫ್ ಹೊಡಿತೀಯಾ? ಅಲ್ವಾ, ನಾನು ಅದೇ ಪ್ರತಿಮಾ ಅಧಿಕ. ಯಾವ ತಂಗಿನೂ ಇಲ್ಲ, ಯಾವ ಅಕ್ಕನೂ ಇಲ್ಲ, ಗೊತ್ತಾಯ್ತಾ? ನಾನು ಹೆಂಗಿದ್ದೀನಿ, ನಾನು ನೋಡೋಣ, ಟೆಸ್ಟ್ ಮಾಡೋಣ, ಇವಳು ಹೆಂಗೆ ಶೋ ಆಫ್ ಹೊಡಿತಾಳೆ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಏನು ಅವಳ ಮುಂದೆ ಎಲ್ಲ ರೀಲ್ ಬಿಡ್ತೀಯಾ? ಅಲ್ಲಿ ನಾ ಏನಾರ ಹೇಳಿದ, ನೀನೇನಾರ ಅಷ್ಟೆಲ್ಲ ಕಂಪ್ಲೇಂಟ್ ಮಾಡಿದ್ದು ಪ್ರತಿಮನ ಬಗ್ಗೆ? ಇಲ್ಲ ಇಲ್ಲ, ನಿನ್ನ ಬಾಯಲ್ಲಿ ಏನು ಬರುತ್ತೆ ನೋಡೋಣ ಅಂದ್ಕೊಂಡು ಬೈದ್ರೆ ಕೆಲವರು ಏನು ಗೊತ್ತಾ, ಕೂಡಲೇ ಹೇಳ್ಬಿಡ್ತಾರೆ, ಓ ಬಹುಶಃ ಅವ್ರ ಮೇಲೆ ಫಿಟ್ಟಿಂಗ್ ಇಟ್ಟಿದ್ದಾರೆ ಅನ್ಕೊಂಡು ಅವ್ರ ಬಗ್ಗೆ ಎಲ್ಲ ಬಯಕ್ಕೆ ಶುರು ಮಾಡ್ಬಿಡ್ತಾರೆ. ಅವಾಗಲೇ ಗೊತ್ತಾಗೋದು ಬಂಡವಾಳ ಬೇರೆಯವ್ರ ಮುಂದೆ, ನಮ್ಮ ಮುಂದೆ ನೈಸ್ ಆಗಿರ್ತಾರೆ, ಆಮೇಲೆ ಹಿಂದ್ಗಡೆ ಟಾರ್ಚರ್ ಹೆಂಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನೋಡೋಣ. ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ, ಎಲ್ಗೋ ಹೋಗೋದು ಬೇಡ. ಹಿಂಗೆ ಮತ್ತೆ ನೀನೆ ಬಂದಿದ್ಯಾ ಯಾಕೆ ಇವತ್ತು? ಯಾಕೋ ಪಾಪ, ಇನ್ನೂ ಒಂದೆರಡು ಚೆನ್ನಾಗಿರೋದು ಮಾಡ್ಕೊಟ್ಬಿಡೋಣ. ಆಚೆಗಡೆ ಬೇರೆ ಕರ್ಕೊಂಬಂದಿದ್ಯಾ, ಪಿಕ್ನಿಕ್ ಸ್ಪಾಟ್ ತರ ಬೇರೆ ಇದೆ, ಇನ್ನೂ ಒಂದ್ ಎರಡ್ ಮಾಡ್ಕೊಟ್ಬಿಡೋಣ ಅಂತ ಅನ್ಸ್ತು. ಇಷ್ಟು ದಿನ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಡ್ತಾ ಇರ್ಲಿಲ್ಲ, ಅದ ಫಸ್ಟ್ ಟೈಮ್ ಇವತ್ತು ಇನ್ನ ಎರಡ್ ರೆಸಿಪಿ ಮಾಡ್ಕೊಡ್ತಾ ಇದ್ದೀನಿ. ಹೌದು, ಆಫ್ ಕೋರ್ಸ್. ಸೋ ನೈಸ್. ಸ್ನೇಹಿತರೆ, ಇಷ್ಟು ದಿನ ನಾವು ಎಷ್ಟು ಕೇಳ್ಕೊಂಡ್ರು ಪ್ರತಿಮಾ ಮಾತ್ರ ಸಾಕು ಎರಡು ರೆಸಿಪಿ ಹೇಳ್ಕೊಟ್ಟಾಯ್ತಲ್ಲ ಅಂತ ಬಾಬಾ ಹೇಳ್ಬಿಟ್ಟು ಹೊರಟೋಗ್ತಾ ಇದ್ಲು. ಆದ್ರೆ ಫಸ್ಟ್ ಟೈಮ್ ಇವತ್ತು ನಾಲ್ಕು ರೆಸಿಪೀಸ್ ಹೇಳ್ಕೊಡ್ತಾ ಇದ್ದಾಳೆ. ವಾ, ಫ್ಯಾಂಟಾಸ್ಟಿಕ್ ಡೇ. ಸರಿ, ಇವಾಗ ಯಾವ ರೆಸಿಪಿ? ಮೂರನೇ ರೆಸಿಪಿ. ಮೂರನೇದು ಒಂದು ಕರ್ದದ್ದು ತಿಂದಿದ್ಯಾ, ಒಂದು ಹೆಲ್ತ್ ರಿಲೇಟೆಡ್ ತಿಂದಿದ್ಯಾ, ಚಟ್ನಿ ಪುಡಿ. ಹಾ, ಚಟ್ನಿ ಪುಡಿ. ಇವಾಗ ಹೆಲ್ತ್ ರಿಲೇಟೆಡ್, ಅದು ಅಷ್ಟೇ ಹೆಲ್ತ್ ರಿಲೇಟೆಡ್. ಓಟ್ಸ್ ಇಂದ ವೆಜ್ ರೊಟ್ಟಿ ಮಾಡ್ಕೊಡ್ತೀನಿ. ಓಟ್ಸ್ ರೊಟ್ಟಿ? ಯಾ, ರಾಚಿ. ಓಟ್ಸ್ ರೊಟ್ಟಿಗೆ ಏನೇನು ಬೇಕು? ಇದಕ್ಕೆ ಓಟ್ಸ್, ಈರುಳ್ಳಿ, ಉಪ್ಪು, ಅಕ್ಕಿ ಹಿಟ್ಟು, ಎಲೆಕೋಸು, ತುರಿದಿರೋ ಶುಂಠಿ, ಹಸಿಮೆಣಸಿನಕಾಯಿ, ಕ್ಯಾರೆಟ್, ಈಸ್ಟರ್ನ್ ಗರಂ ಮಸಾಲ, ಎಣ್ಣೆ, ಕೊತ್ತಂಬರಿ ಸೊಪ್ಪು ಹಾಗೂ ಸಬ್ಸಿಗೆ ಸೊಪ್ಪು. ಸರಿ, ಈಗ ತರಕಾರಿಗಳೆಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ಯಾ? ಇದು ಎಲೆಕೋಸು, ಕ್ಯಾರೆಟ್. ಹಾ, ಎಲೆಕೋಸು, ಕ್ಯಾರೆಟ್. ಇದೇನು ಬೇಯಿಸ್ಕೊಂಡಿಲ್ಲ ನಾನು. ಓಕೆ, ಹಸಿ ಇದೆ. ಹಸಿ ಇದೆ ಅಂದ್ರೆ ಇವಾಗ ಬೇಯಿಸಿದಾಗ ಅದೇನಾಗುತ್ತೆ, ರೊಟ್ಟಿ ಮಾಡಿದಾಗ ಅರ್ಧಂಬರ್ಧ ಬೇಯತ್ತಲ್ಲ, ಸ್ವಲ್ಪ ಕ್ರಂಚಿ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಈಗ ಮಾಡೋಣ, ಶುರು ಮಾಡು. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲು. ಈಗ ಒಂದು ಬಟ್ಲಾಗಷ್ಟು ಓಟ್ಸ್ ಪುಡಿ ಮಾಡ್ಕೊಂಡು ಹಾಕೋಬಹುದು, ಹಾಗೇನು ಹಾಕೋಬಹುದು. ಒಂದು ಬಟ್ಲ ಆಗಷ್ಟು ಅಕ್ಕಿ ಹಿಟ್ಟು. ಏನಂದ್ರೆ ಒಂದೇ ತರ ತಿಂದ್ರೆ ಬೇಜಾರಾಗತ್ತಲ್ಲ ಅಲ್ವಾ, ಸೊ ಈ ತರ ಮಾಡ್ಕೊಂಡು ತಿನ್ಬಹುದು. ಓಟ್ಸ್ ಇಂದ ಉಪ್ಪಿಟ್ಟು ಆಯ್ತು, ಈಗ ರೊಟ್ಟಿ ಬೇರೆ ಬರ್ತಾ ಇದೆ. ಹಾ ಹಾ ಹಾ, ಈಗ ತುರ್ದಿರ ಸಣ್ಣಗೆ ಹೆಚ್ಚಿರೋ ಕ್ಯಾರೆಟ್. ಕರೆಕ್ಟ್, ನಾನ್ ತಪ್ಪು ಹೇಳ್ತಿದ್ದೆ, ತುರ್ದಿರೋ ಕ್ಯಾರೆಟ್ ಒಂದು ಹೇಳ್ತಿದ್ದೆ, ಸಣ್ಣಗೆ ಹೆಚ್ಚಿರೋ ಕ್ಯಾರೆಟ್. ಫಾರಿನ್ ಇಂದ ಇನ್ನು ಇಲ್ಲಿಗೆ ಬಂದಿಲ್ಲ. ಹೌದು ಹೌದು, ಇಲ್ಲ ಬೋರ್ಡಿಂಗ್ ಅಲ್ಲಿ ಇದ್ದೀನಿ. ಓಕೆ, ಈಗ ಎಲೆಕೋಸು, ಸಣ್ಣಗೆ ಹೆಚ್ಚಿರುವಂತ ಎಲೆಕೋಸು, ಸಬ್ಸಿಗೆ ಸೊಪ್ಪು. ಫ್ಲೇವರ್ ಅಂಡ್ ಟೇಸ್ಟ್ ಕೂಡ. ಹೌದು, ಅಂದ್ರೆ ಇದ್ರೊಳಗೆ ನಾರಿನ ಮತ್ತೆ ಐರನ್ ಕಂಟೆಂಟ್ ಇರೋದ್ರಿಂದ ಸೊಪ್ಪುಗಳನ್ನ ಆದಷ್ಟು ಬಳಕೆ ಮಾಡೋದು ಒಳ್ಳೇದು. ಈಗ ಕೊತ್ತಂಬರಿ ಸೊಪ್ಪು. ಬರೀ ಸಬ್ಸಿಗೆ ಅಂಡ್ ಕೊತ್ತಂಬರಿ ಸೊಪ್ಪು ಮಾತ್ರ ಯೂಸ್ ಮಾಡ್ತಾ? ಹೌದು, ಬೇಕಾದಲ್ಲಿ ನಾವು ಮೆಂತ್ಯ ಸೊಪ್ಪು ಕೂಡ. ಹೌದು, ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದು. ಹಸಿಮೆಣಸಿನಕಾಯಿ, ಶುಂಠಿ, ತುರಿದಿರುವಂತ ಶುಂಠಿ ಅಂಡ್ ಕರಿಬೇವು ಹಾಕೋಬಹುದಲ್ವಾ? ಹಾಕೋಬಹುದು, ಕರಿಬೇವಿನ ಸೊಪ್ಪು ಹಾಕೋಬಹುದು. ಕೆಲವರು ಏನ್ ಮಾಡ್ತಾರೆ, ಯೂಶಲಿ ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ತೆಂಗಿನಕಾಯಿ, ಜೀರಿಗೆ ಇದೆಲ್ಲ ಹಾಕೊಳ್ತಾರೆ. ಮತ್ ಇದಕ್ಕೆ ಬೇಡ ಬೇಡ, ಯಾಕಂದ್ರೆ ನಾವು ಓಟ್ಸ್ ಇಂದ ಮಾಡ್ತಿರೋದ್ರಿಂದ ಸ್ವಲ್ಪ ಕಾಯಿ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು. ಈಸ್ಟರ್ನ್ ಗರಂ ಮಸಾಲ ಫ್ಲೇವರ್ಗೋಸ್ಕರ, ಬಿಕಾಸ್ ಅಕ್ಕಿ ರೊಟ್ಟಿಗೆಲ್ಲ ನಾವು ಗರಂ ಮಸಾಲ ಯೂಸ್ ಮಾಡಲ್ಲ. ಹೌದು, ಯಾಕಂದ್ರೆ ಓಟ್ಸ್ ಬ್ಲ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ತಿರೋದು. ಇದು ಉಪ್ಪು,
ಮತ್ತೆ ಈರುಳ್ಳಿ ಇದು ಅಷ್ಟೇ ಸಣ್ಣಗೆ ಹೆಚ್ಚಿರುವಂತ ಈರುಳ್ಳಿ ನೀ ರೊಟ್ಟಿಗೆ ಈರುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ರುಚಿಯಾಗಿರುತ್ತೆ ಹೌದು ಮತ್ತೆ ಏನಂದ್ರೆ ಈ ಈರುಳ್ಳಿ ನಾವು ಹಾಕಿರೋದಿಂದ ಅದರೊಳಗೆ ಫಸ್ಟ್ ನಾವು ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಅದರೊಳಗೆ ಎಷ್ಟು ನೀರಿನ ಅಂಶ ಬಿಟ್ಕೊಳ್ಳುತ್ತೋ ಅದಾದ ಮೇಲೆ ನೀರು ಹಾಕೋಬೇಕು ಓಕೆ ಇದು ಫಸ್ಟ್ ಮಿಕ್ಸ್ ಮಾಡ್ಕೊಂಡು क्लीन मिक्स स्वल्प वेटनेस अंश वेटनेस अट्ठक अस्ट साक स्वल्प ना यूजुअली बेकरी प्रॉडक्ट्स क्रंबल अंतिवल नोडक आमेल हाकोण बे नोड इश्नीर हाकि चूरे नोड़ क्लीन मिक्स आयतु स्वल्प एण्णे ತೆಳ್ಳಗೂ ಬೇಕರ್ ತಟ್ಕೊಬಹುದು ತೆಳ್ಳಗೆ ಹೇಗ್ ತಟ್ತ್ಯಾ ತಟ್ತಾ ಇದಿನಲ್ಲ ಅಂದ್ರೆ ಇತ್ತು ಈಗ ದಪ್ಪ ಬೇಕು ಅಂದ್ರೆ ಅದೇ ತಟ್ಕೊಬೇಕಾದ್ರೆ ದಪ್ಪ ಮಾಡ್ಕೊಬೇಕು ಹೌದು ತೆಳ್ಳ ಬೇಕಂದ್ರೆ ಇನ್ನು ಅದರಲ್ಲ ತಟ್ಕೊಂಡು ತಟ್ಕೊಂಡು ತೆಳ್ಳ ಮಾಡ್ಕೊಬೇಕು ಹೌದು ತೆಳ್ಳ ಮಾಡ್ಕೊಬಹುದು ಇದು ಒಂದ ಆದ್ಮೇಲೆ ಏನು ಮಾಡಬಹುದು ನೀನು ಬಾಳೆ ಎಲೆ ಮೇಲೆ ಯೂಶುವಲಿ ನಮ್ಮಗಳ ಮನೆಯಲ್ಲಿ ಬಾಳೆ ಎಲೆ ಮೇಲೆ ತಟ್ತೀವಿ ಇದು ಸ್ವಲ್ಪ ಎಣ್ಣೆ ಓಕೆ ಕೈಗೆ ಎಣ್ಣೆ ಹಾಕೊಂಡು ತಟ್ಟೋದ್ರಿಂದ ಕೈಗೆ ಅಂಟಲ್ಲ ಅಂಡ ತೆಳುವಾಗುತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಹೌದು ಮತ್ತೆ ಯೂಶುವಲಿ ನಮ್ಮಗಳ ಮನೆಯಲ್ಲಿ ಏನಂದ್ರೆ ಬಾಳೆ ಎಲೆ ಇದ್ದವರ ಮನೆಯಲ್ಲಿ ಪರಾಗಿಲ್ಲ ಇಲ್ಲ ಅಂತಂದ್ರೆ ಈ ಇದು ಇರುತ್ತಲ್ಲ ಕವರ್ ಬಟರ್ ಪೇಪರ್ ಬಟರ್ ಪೇಪರ್ ಮೇಲ್ಕಿಂತ ಇದು ರ್ಯಾಪರ್ ಇರುತ್ತಲ್ಲ ಮಕ್ಕಳ ಪುಸ್ತಕ ಬೈಂಡ್ ಮಾಡೋ ರ್ಯಾಪರ್ ಮತ್ತೆ ರೊಟ್ಟಿ ತಟ್ಟೋ ಪೇಪರ್ ಸಿಗುತ್ತೆ ಹೌದು ನೋಡಿ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಬಹುದು ಮಧ್ಯ ಒಂದು ಪೋಲ್ ಮಾಡಿದ್ರೆ ಇಲ್ಲಿ ಎಣ್ಣೆ ಹಾಕೋಬೇಕು ಓಕೆ ಕ್ರಿಸ್ಪ್ನೆಸ್ ಬರುತ್ತೆ ಅದಕ್ಕೋಸ್ಕರ ಪ್ರತಿಮ ತರಕಾರಿ ಎಲ್ಲ ಈಗ ತವಾ ಮೇಲೆ ಸಣ್ಣ ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಅದರ ಜೊತೆಗೆ ಮಿಕ್ಸ್ ಆಗಿ ಬೆಂದ್ಕೊಳ್ಳೋದಲ್ವಾ ಹೌದು ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಕ್ರಂಚಿ ಆಗಿರಬೇಕು ತೀರಾ ಬೇಯಿಸಿಬಿಟ್ರೆ ಅದು ರುಚಿ ಹೊರಟೋಗುತ್ತೆ ಯಾವಾಗಲೂ ಅಷ್ಟೇ ನಿನ್ನ ತರಕಾರಿ ಯೂಶುವಲಿ ನೀನು ಚೈನೀಸ್ ಫುಡ್ ಅಲ್ಲಿ ನೋಡಿದ್ಯಾ ಸ್ವಲ್ಪ ಅರ್ಧಂಬರ್ಧ ಬೇಯಿಸಿರ್ತಾರೆ ಬಟ್ ಕ್ರಂಚಿ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಪೌಷ್ಟಿಕಾಂಶ ಹಾಗೆ ಉಳ್ಕೊಳ್ಳುತ್ತೆ ಅಲ್ವಾ ಹೌದು ಈಗ ನೋಡು ಇದಿಷ್ಟು ಬೆಂದಿದೆ ನೋಡಿ ಇದು ನೋಡು ಕಲರ್ ಚೆನ್ನಾಗಿ ಬರುತ್ತೆ ಹೌದು ಓಟ್ಸ್ ಇಂದ ಮಾಡಿರೋದು ಅಂತ ಗೊತ್ತಾಗಲ್ಲ ತರಕಾರಿ ಹಾಕಿರೋದಿಂದ ನಿನ್ನ ಅದು ಫೀಲಿಂಗ್ ಬೇರೆ ಅಂಡ ಮಸಾಲೆ ರೊಟ್ಟಿ ತರ ಇದೆ ಮಸಾಲೆ ರೊಟ್ಟಿ ತರ ಈಗ ಇದು ಆಗಿದೆ ಇದು ನೋಡು ಎರಡು ಕಡೆ ಬೇಯಿಸ್ಕೊಬೇಕು ಇದು ಆಗಿದೆ ರೂಪಾ ವೆಜ್ ಓಟ್ಸ್ ರೊಟ್ಟಿ ರೆಡಿ ಆಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು ಥ್ಯಾಂಕ್ ಯು ಕಮ್ ಬಿಸಿ ಬಿಸಿ ಆದಂತ ವೆಜ್ ಓಟ್ಸ್ ರೊಟ್ಟಿ ರೆಡಿ ಆಗಿದೆ ತಿಂದು ಟೇಸ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ರೀಕ್ಯಾಪ್ ನೋಡಬೇಕಲ್ಲ ಎಸ್ ವೆಜ್ ಓಟ್ಸ್ ರೊಟ್ಟಿ ಮಾಡುವ ವಿಧಾನ ಮೊದಲು ಮಿಕ್ಸಿಂಗ್ ಬೌಲ್ ಗೆ ಓಟ್ಸ್ ಅಕ್ಕಿ ಹಿಟ್ಟು ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಸಣ್ಣಗೆ ಹೆಚ್ಚಿದ ಎಲೆಕೋಸು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ತುರಿದ ಶುಂಠಿ ಈಸ್ಟರ್ ಗರಂ ಮಸಾಲಾ ಉಪ್ಪು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಗೂ ಸ್ವಲ್ಪ ನೀರನ್ನು ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿ ನಂತರ ಹೆಂಚಿನ ಮೇಲೆ ರೊಟ್ಟಿ ತಟ್ಟಿ ಎರಡು ಕಡೆ ಬೇಯಿಸಿದರೆ ಓಟ್ಸ್ ರೊಟ್ಟಿ ಸವಿಯಲು ಸಿದ್ಧ ವೆಜ್ ಓಟ್ಸ್ ರೊಟ್ಟಿ ಮಾಡೋದು ಹೇಗೆ ಅಂತ ನೀವು ನೋಡ್ಕೊಂಡ್ರಿ ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ಹೇಳ್ತೀನಿ ಈಗ ಸಾಫ್ಟ್ ಆಗಂತೂ ಇದೆ ತರಕಾರಿ ಹಾಕಿದೀವಲ್ವಾ ಟೇಸ್ಟ್ ಯೂಶುವಲ್ ರೊಟ್ಟಿಗಿಂತ ಡಿಫರೆಂಟ್ ಆಗಿದೆ ತಾನೆ ಎಂಟೈಲಿ ಡಿಫರೆಂಟ್ ಬಿಕಾಸ್ ಗರಂ ಮಸಾಲಾ ಪುಡಿ ಅಂಡ್ ತರಕಾರಿಗಳ ಫ್ಲೇವರ್ ಎಲ್ಲ ಆಡ್ ಆಗುತ್ತೆ ಸಕ್ಕತ್ತಾಗಿದೆ ಈಗ ಹಸಿ ಮೆಣಸಿನಕಾಯಿ ಬೇಡ ಅಂದವರು ಕಾಳು ಮೆಣಸಿನ ಪುಡಿನೂ ಹಾಕಬಹುದು ಹೌದಾ ಹೌದು ಓಕೆ ಸೋ ಖಂಡಿತವಾಗ್ಲೂ ಇದಕ್ಕೆ ಯಾವುದೇ ಚಟ್ನಿ ಚಟ್ನಿ ಪುಡಿ ಏನು ಬೇಕಾಗಲ್ಲ ಹಾಗೆ ತಿನ್ನಬಹುದು ಸಕ್ಕತ್ ಟೇಸ್ಟಿ ಆಗಿದೆ ನೆಕ್ಸ್ಟ್ ಯಾವ ರೆಸಿಪಿ ನೆಕ್ಸ್ಟ್ ಕಾಳು ಮೆಣಸಿನ ವಡೆ ಕಾಳು ಮೆಣಸಿನ ವಡೆ ಏನಂದ್ರೆ ಈ ತಿರುಪತಿಯಲ್ಲೆಲ್ಲ ನೀ ವಡೆ ತಿಂದಿದ್ಯಲ್ಲ ಬ್ಲ್ಯಾಕಿಶ್ ಆಗಿ ಗಟ್ಟಿ ಇರುತ್ತಲ್ಲ ಹಾ 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 ಆ ತರ ವಡೆ ಕಾಳು ಮೆಣಸಿನ ವಡೆನಾ ಹೌದು ಓಕೆ ಸರಿ
ಏನು ತಿರುಪತಿ ವಡೆ ತಿನ್ನಿಸಲಾದಾಳೆ ಇವತ್ತು ಕಾಳ್ ಮೆಣಸಿನ ವಡೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್ ತಗೊಂಡೋಣ ಇದು ನಿಮ್ಮೆಲ್ಲರ ಪ್ರೀತಿಯ ಈಸ್ಟರ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಹ್ಯಾವ್ ಎ ಶಾರ್ಟ್ ಬ್ರೇಕ್ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಇದು ನಿಮ್ಮ ಪ್ರೀತಿಯ ಈಸ್ಟರ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾಳ್ ಮೆಣಸಿನ ವಡೆ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಏನೇನು ಅಂತ ಫಸ್ಟ್ ಕಲ್ಪಿಡೋಣ ನೋಡ್ಬಿಡೋಣ ಅದಕ್ಕೆ ಏನೇನು ಬೇಕು ಇದಕ್ಕೆ ಸಿಪ್ಪೆ ಸಮೇತ ಇರುವ ಉದ್ದಿನ ಬೇಳೆ ಉಪ್ಪು ಕಾಳ್ ಮೆಣಸು ಅಕ್ಕಿ ಹಿಟ್ಟು ಎಣ್ಣೆ ಇಷ್ಟೇ ಅಷ್ಟೇ ಸ್ವಲ್ಪ ಹಾ ಮತ್ತೇನಂದ್ರೆ ಈ ಉದ್ದಿನ ಬೇಳೆ ಇದೆಯಲ್ಲ ಇದು ಪೀಸ್ ಆಗಿರೋ ಉದ್ದಿನ ಬೇಳೆ ಇರುತ್ತಲ್ಲ ಸಿಪ್ಪೆ ಸಮೇತ ಇರೋದು ತಗೋಬೇಕು ಓ ಅದೇ ಸ್ಪೆಷಾಲಿಟಿನಾ ಹಾ ಅದೇ ಸ್ಪೆಷಾಲಿಟಿ ಮತ್ತೇನಂದ್ರೆ ಆ ಕಲರ್ ಬರೋದು ಅದರಿಂದಲೇ ಕಪ್ ಕಲರ್ ಕಪ್ ಕಲರ್ ಬರೋದೇ ಅದರಿಂದ ಈಗ ಅದು ಟೇಸ್ಟಿ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಿಕಾಸ್ ತಿರುಪತಿ ಲಡ್ಡು ಅಂಡ್ ವಡೆ ಎಲ್ಲರೂ ತಿಂದಿರ್ತಾರೆ ಅಲ್ವಾ ಹೌದು ಮತ್ತೆ ಇನ್ನೊಂದು ಏನಂದ್ರೆ ಈ ವಡೆ ಸ್ವಲ್ಪ ಗಟ್ಟಿ ಇದ್ರೂ ಆ ಜಗಿತಾ ಇದ್ರೆ ಆ ಫ್ಲೇವರ್ ಬರುತ್ತಲ್ಲ ಕಾಳ್ಮೆಣಸು ಮತ್ತೆ ಉದ್ದು ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನನಗೆ ಇದುವರೆಗೂ ಗೊತ್ತಿರಲಿಲ್ಲ ಈ ತರ ಮಾಡ್ತಾರೆ ಇಷ್ಟು ಕಡಿಮೆ ಇಂಗ್ರೆಡಿಯೆಂಟ್ಸ್ ಹಾಕಿ ಮಾಡ್ತಾರೆ ಅಂತ ಶುರು ಮಾಡೋಣ ಶುರು ಮಾಡೋಣ ಫಸ್ಟ್ ಜಾರ ಹೌದು ಇದು ರುಬ್ಕೋಬೇಕು ನೀನು ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀಯಾ ಓ ಎಸ್ ತಗೋ ಇದಕ್ಕೆ ಕಾಳ್ಮೆಣಸು ಸ್ವಲ್ಪ ಜಾಸ್ತಿ ಬೇಕು ಖಾರ ಜಾಸ್ತಿ ಇರುತ್ತಲ್ಲ ಸ್ವಲ್ಪ ಹೌದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಮತ್ತೆ ಒಂದು ಬಟ್ಲ ಆಗಷ್ಟು ಉದ್ದಿನ ಬೇಳೆ ಅರ್ಧ ಗಂಟೆ ಕಾಲ ನಾನು ನೆನೆಸ್ಕೊಂಡಿದ್ದೀನಿ ಇದನ್ನ ಹಾಕೊಂಡ್ಬಿಡೋಣ ಅಂದ್ರೆ ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ಇದನ್ನ ಓ ಈಗ ಅದು ಸಿಪ್ಪೆ ಸಮಯತನೆ ನಾವು ನೆನೆಸ್ಕೊಂಡು ರುಬ್ಬಕ್ಕೆ ಹಾಗೆ ಹಾಕೋಬೇಕು ಹೌದು ಅಲ್ವಾ ಬೇಕಾದಲ್ಲ ಆಮೇಲೆ ನೋಡ್ಕೊಂಡು ನೀರು ಹಾಕೋಣ ಬಟ್ ಗಟ್ಟಿಗೆ ರುಬ್ಕೊಂಡ್ಬಿಡೋಣ ಇದನ್ನ ಫಸ್ಟ್ ವಿಥೌಟ್ ವಾಟರ್ ಹೌದು ಇದು ನೀರು ಹಾಕ್ತೆ ಗ್ರೈಂಡ್ ಮಾಡ್ಕೊಬೇಕು ಇವತ್ತು ನಿನ್ನನ್ನ ಟ್ರಿಪ್ಪಿಗೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಗ್ರೈಂಡ್ ಮಾಡ್ಕೊಂಬಾ ನಾನು ಹೋಗಬೇಕಾ ಫಾರ್ ಎ ಚೇಂಜ್ ಸರಿ ಇವಾಗ ಅಷ್ಟರೊಳಗೆ ನೀನು ಎಣ್ಣೆ ಹಾಕು ಕೊಟ್ಬಿಟ್ಟು ಹೋಗ್ಬಿಡು ಏನು ಒಳ್ಳೆ ಹಿಂಗ್ ಕರೀತಿದ್ಯಾ ನನ್ನ ಪ್ರೀತಿಯಿಂದ ಕರೆದೆ ಹೌದು 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 ರುಬ್ಬಕ್ಕೆ ಕಳಿಸ್ಬಿಟ್ಟು ಇಷ್ಟು ದಿನ ನನ್ನನ್ನು ಕಳಿಸ್ತಾ ಇರ್ಲಿಲ್ವಾ ಆಯ್ತು ಈಗ ಒಂದು ಬೌಲ್ ಕೊಡೋಗ್ಲಿ ನೋಡಿ ಈ ತರ ತರ್ತರಿ ರುಬ್ಕೋಬೇಕು ನಿಂಗೆ ಎಷ್ಟು ನಾಲ್ಕು ಸಾಕ ಎಷ್ಟು ಕೊಟ್ಟರು ತಿಂತೀನಿ ನೋಡೋಣ ಫಸ್ಟ್ ಒಂದು ಹಾಕೊಡು ಸರಿ ನೋಡು ಇಷ್ಟು ಗಟ್ಟಿ ರುಬ್ಕೋಬೇಕು ಏನಂದ್ರೆ ನೆನ್ಸಿರ್ತೀವಲ್ಲ ಆ ನೆನ್ಸಿರೋದೇ ಸಾಕಾಗುತ್ತೆ ಅದಕ್ಕೆ ನೀರು ಹಾಕೊಂಡಿಲ್ಲ ಹಾ ಅದಕ್ಕೆ ನೀರು ಹಾಕೊಂಡಿಲ್ಲ ಮತ್ತೆ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಅಕ್ಕಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಬೈಂಡಿಂಗ್ ಅಂಡ್ ಗರಿ ಕೊಡುತ್ತೆ ಗರಿ ಕೊಡೋಕ್ಕೋಸ್ಕರ ಮತ್ತೆ ಉಪ್ಪು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ನಾ ಹೇಳಲಿಲ್ಲ ಅದೇ ನಂಗೆ ಗೊತ್ತು ನೀನು ನನಗೆ ಟೀಸ್ ಮಾಡ್ತೀಯ ಅಂತ ಇಲ್ಲ ನೋಡು ಫುಲ್ ಮಿಕ್ಸ್ ಮಾಡ್ಕೋಬೇಕು ಆಹಾ ಗಟ್ಟಿಗೆ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಉದ್ದಲ್ ಅಂಟಿನ ಅಂಶ ಇರುತ್ತಲ್ವಾ ಅದಕ್ಕೆ ತುಂಬಾ ಗಟ್ಟಿ ಕಲಸ್ಕೋಬೇಕಲ್ವಾ ಹೌದು ಗಟ್ಟಿ ಚೆನ್ನಾಗಿ ಇದು ನೀರು ನಾವು ನೆನೆಸಿರೋ ನೀರು ಎಷ್ಟಿದೆಯೋ ಅಷ್ಟೇ ಸಾಕಾಗುತ್ತೆ ಇಲ್ಲ ತುಂಬಾ ನೀರಾದ್ರೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಬೇಕಾಗುತ್ತೆ ಮತ್ತೆ ಕಾಳ್ಮೆಣ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ ಓಕೆ ಆ ಕಲರು ಮತ್ತೆ ಖಾರ ಖಾರಕ್ಕೋಸ್ಕರ ನಾವು ತಿರುಪತಿಲಿ ಲಡ್ಡು ಜಾಸ್ತಿ ತಿಂತೀವಿ ಅಂಡ್ ಇದು ಸ್ವಲ್ಪ ಕಡಿಮೆ ಪೀಸ್ ಪೀಸ್ ಬಟ್ ರುಚಿಯಾಗಿರುತ್ತೆ ಹೌದು ಚುರಿ ಚುರು ಒಂಚೂರು ಬೈಂಡಿಂಗಿಗೆ ಚೂರು ಬೇಕಾದ್ರೆ ಮಾತ್ರ ಇಷ್ಟೇ ಕೈ ವೆಟ್ನೆಸ್ ಆದ್ರೆ ಸಾಕು ಇದನ್ನ ನೀನು ಚಿಕ್ಕ ಚಿಕ್ಕ ಉಂಡೆ ಮಾಡಿದ್ರೆ ಸಾಕು ಅಲ್ಲ ನಿಂಗೆ ಆಕಾರ ಯಾತರ ಬೇಕು ಅಂತಂದ್ರೆ ಆತರ ದೊಡ್ಡ ದೊಡ್ಡ ವಡೆ ಮಾಡ್ತೀನಿ ಅಂದ್ರೆ ದೊಡ್ಡ ದೊಡ್ಡ ಮಾಡ್ಕೋಬಹುದು ಇಲ್ಲ ಚಿಕ್ಕ ಚಿಕ್ಕದಂದ್ರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬಹುದು ತೆಳುವಾಗಿ ತಟ್ಕೋಬೇಕಾಗತ್ತಲ್ಲ ಹೌದು ಆಮೇಲೆ ಬಾಳೆ ಎಲೆ ಇದ್ರೆ ಇನ್ನು ಬೆಟರ್ ಎಣ್ಣೆ ಬೇಕಾ ಸ್ವಲ್ಪ ಹಾ ಇದೆಯಲ್ಲ ಕೊಡು ಸ್ವಲ್ಪ ಎಣ್ಣೆ ಯಾವತ್ತೂ ನೀನು ಬಾಳೆ ಎಲೆ ಮೇಲೆ ಮಾಡಿದ್ರೆ ಅದ್ರ ರುಚಿನೇ ಬೇರೆ ನೋಡಿ ಈ ತರ ಗಟ್ಟಿ ಇರ್ಬೇಕಿದು ಫೀಲ್ ಗೊತ್ತಾಗುತ್ತಲ್ವಾ ಕೈಗೆ ತಗೊಂಡಿದ ತಕ್ಷಣ ಹೌದು
ನೋಡು ಈ ತರ ಒಂದು 4 ರಿಂದ 5 ನೋಡಿ ಹಿಂಗೆ ಅಂಟತನು ಇಲ್ಲ ಬಾಳೆ ಎಲೆಗೆ ಕರೆಕ್ಟ್ ನಾನು ಅದಕ್ಕೆ ಹೇಳಿದ್ದು ಉದ್ದಲ್ಲಿ ಅಂಟ ಇರುತ್ತೆ ಅಂಟಿನಂಶ ಇರುತ್ತೆ ಇದು ಕಾಯ್ತಾ ಇರಲಿ ಎಣ್ಣೆ ಕದಿದೆ ಅಲ್ವಾ ಹೌದು ಈಗ ಎಣ್ಣೆಗೆ ಹಾಕಣ ಸೋ ಅದು ಎಷ್ಟು ಗಟ್ಟಿ ಇದೆ ಅಂದ್ರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಒಡೆ ಇಟ್ಕೊಂಡಿದ ತಕ್ಷಣ ನಾನು ಅದಕ್ಕೆ ಹೇಳಿದ್ದು ಅದರೊಳಗೆ ನೀರಿನಂಶ ಎಷ್ಟು ಇದೆಯೋ ಅಷ್ಟೇ ಸಾಕಾಗುತ್ತೆ ಸಾಕಾಗುತ್ತೆ ನೀನು 3 4 ಅಂದ ತನ ನಾನು 5 ಮಾಡ್ ಕೊಡ್ತಾ ಇದೀನಿ ನಿಮಗೆ ಗುಡ್ ಗರ್ಲ್ ಆಗ್ಬಿಟ್ಟಿದ್ಯಾ ಇವತ್ತು ನೀ ಹೊರಗಡೆ ಕರ್ಕೊ ಬಂದ್ರೆ ಇಷ್ಟಲ ಜಾಣ ಆಗ್ತೀಯಲ್ಲ ಓ ಹಾಗ ಬೇರೆ ಇದ್ಯಾ ಹಾಗೆ ನೋಡು ಈ ತರ ಸ್ವಲ್ಪ ಸಣ್ಣೂರಿಯಲ್ಲೇ ಕಾಯಿಸಬೇಕು ಕಲರ್ ಇದು ಕೆಂಪಗೂ ಆಗುತ್ತೆ ಕಪ್ಪಗೂ ಇರುತ್ತೆ ಹೌದು ಮತ್ತೆ ಕಾಳ್ಮೆಣಸ ಆಗಿರೋದ್ರಿಂದ ಉದ್ದಿನ ಬೇಳೆ ವಾಯು ಆಗಿರೋದ್ರಿಂದ ಕಾಳ್ಮೆಣಸ ಹಾಕಿದೀವಲ್ಲ ಸೋ ಅದು ಏನು ತೊಂದರೆ ಆಗೋದಿಲ್ಲ ಕಾಂಪೆನ್ಸೇಟ್ ಆಗುತ್ತೆ ಕಾಂಪೆನ್ಸೇಟ್ ಆಗುತ್ತೆ ಹೌದು ತಿರುಪತಿಗೆ ಹೋಗಿದ್ದೀಯ ನೀನು ಓ ಅದು ಇವಾಗ ಡೀಪ್ ಫ್ರೈ ಆದ್ಮೇಲೆ ಆ ಮೆಣಸು ಆರಾಮ ಬರ್ತಾ ಇದೆ ಅಲ್ಲ ಹೌದು ನಂಗೆ ಇನ್ನೇಂದ ತೆಗೆದಿದ್ದು ಬಿಸಿ ಇಲ್ಲದೆ ಇರುತ್ತಾ ಏನಾಗಿದೆ ಇತ್ತೀಚೆಗೆ ನಿಮಗೆ ಯಾಕೆ ನಾನು ಕೇಳಿದೆ ಎಷ್ಟು ಬಿಸಿ ಇದೆ ಅಂದ್ರೆ ಅಂತ ರೂಪಾ ಎಸ್ ಒಂದ ಸಲ ಸಾಕು ಎರಡು ಕಾಳ್ಮೆಣಸು ಇನ್ಬಿಡೆ ತಗೋ ಮೂರಕ್ಕೆ ಮುಕ್ತಾಯ ಥ್ಯಾಂಕ್ ಯು ಬೇಡ ಇರು ನಾಲ್ಕು ಸಕ್ಕತ್ ಗಟ್ಟಿ ಇದೆ ಮೋಸ್ಟ್ಲಿ ಮುರಿಯಕಾಗಲ್ಲ ಅನ್ಸುತ್ತೆ ವಿಧಾನ ಮೊದಲ ಮಿಕ್ಸಿ ಜಾರಿಗೆ ಕಾಳು ಮೆಣಸು ನೆನೆಸಿದ ಕಪ್ಪು ಉದ್ದಿನ ಬೇಳೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಮಿಕ್ಸಿಂಗ್ ಬೌಲ್ಗೆ ರುಬ್ಬಿದ ಮಿಶ್ರಣ ಅಕ್ಕಿ ಹಿಟ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಒಡೆ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಸಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಒಡೆ ರೀತಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಕಾಳು ಮೆಣಸಿನ ಒಡೆ ಸವಿಯಲು ಸಿದ್ಧ ಕಾಳು ಮೆಣಸಿನ ಒಡೆ ಎಷ್ಟು ಸಿಂಪಲ್ ಅಲ್ಲ ಬಹಳ ಕಡಿಮೆ ಇಂಗ್ರೀಡಿಯಂಟ್ ಬೇಗ ಮಾಡುವಂತಹ ಒಂದು ರೆಸಿಪಿ ಆದರೆ ಮುರಿಯೋದಕ್ಕೆ ಮಾತ್ರ ಪ್ರತಿಮಾ ಬೇಕೇ ಬೇಕು ಏಯ್ ನಾನು ಮುರಿದೆ ಮುರಿದ್ಯಾ ಏನೋ ಸಾಹಸ ಮಾಡ್ದಂಗೆ ಆಹಾ ತಿರುಪತಿ ವಡೆ ಹೇಗಿದ್ಯೋ ಹಾಗೆ ಇದೆಯಮ್ಮ ಖರ್ಖರವಾಗಿ ಗಟ್ಟಿಯಾಗಿ ಅಂಡ್ ಟೇಸ್ಟಿ ಬಟ್ ಫಸ್ಟ್ ಟೈಮ್ ಫ್ರೆಶ್ ಆಗಿ ತಿಂತಾ ಇರೋದು ಹೌದಾ ಬಿಕಾಸ್ ತಿರುಪತಿಲೆಲ್ಲ ಲಡ್ಡು ಜೊತೆಲಿ ಆಮೇಲೆ ಹೋಗ್ಬಿಟ್ಟು ವಡೆ ಮೋಸ್ಟ್ಲಿ ಬೆಳಗ್ಗೆನೋ ಹಿಂದಿನ ದಿನ ಮಾಡಿರ್ತಾರೆ ಮತ್ತೆ ಅದು ಬೇರೆ ತುಂಬಾ ಕಡಿಮೆ ಕೊಡ್ತಾರೆ ಒಂದು ಎರಡೊಳಗೆ ಮಾತ್ರ ಕೊಡೋದು ಅದು ಹೌದು ನಾವು ಒಂದು ವಡೆನ ನಾಲ್ಕು ಭಾಗ ಮಾಡ್ಕೊಂಡು ತಿಂತೀವಿ ಹೌದು ಎಲ್ಲರಿಗೂ ಹಂಚಿಕೊಂಡು ಅಲ್ವಾ ಸೂಪರ್ ಆ ಖರ್ಖರವಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರತಿಮಾ ಇವತ್ತು ನಾಲ್ಕು ರೆಸಿಪೀಸ್ ಫಾರ್ ದ ಫಸ್ಟ್ ಟೈಮ್ ನೀನು ಎರಡಲ್ಲ ನಾಲ್ಕು ರೆಸಿಪೀಸ್ ಮಾಡಿದ್ಯಾ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಇನ್ನೊಂದು ಮಾಡ್ಕೊಟ್ಬಿಡ ಐದು ಆಗೋಗ್ಬಿಡುತ್ತೆ ಅಲ್ವಾ ಮಾಡೋಣ ಬಾಯ್ ಕೊಡು ಕೈಯೆ ಬಾಯ್ ಆಲ್ ರೈಟ್ ಸೊ ಸ್ನೇಹಿತರೆ ಇವತ್ತು ನಮ್ಮ ಪ್ರತಿಮಾನೆ ನಾಲ್ಕು ರೆಸಿಪೀಸ್ನ ಹೇಳ್ಕೊಟ್ಟಿದ್ದಾಳೆ ಸೊ ಎಲ್ಲ ಸಿಂಪಲ್ ರೆಸಿಪೀಸ್ ವೆರಿ ಟೇಸ್ಟಿ ರೆಸಿಪೀಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಹಾಂ ನನ್ನದು ಆ ಖರ್ಖರ ಇನ್ನೂ ಫ್ಲೇವರ್ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ಗೊತ್ತಾ ನಿಜವಾಗ್ಲೂ ಸೂಪರ್ ಆಗಿದೆ ನಮ್ಮ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ಬಂದು ಭಾಗವಹಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ ಜೊತೆಗೆ ಮಾಡಬೇಕಾಗಿರುವಂತಹ ರೆಸಿಪಿಯ ಡೀಟೇಲ್ ಅನ್ನು ಬಂದು ಕಳಿಸಿ ನಮ್ಮ ಅಡ್ರೆಸ್ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿ ಆಗೋಣ ಅಲ್ಲಿವರೆಗೂ ಕೀಪ್ ಸ್ಮೈಲ್ ಅಂಡ್ ಟೇಕ್ ಕೇರ್ ಆಚ್ ಬೈ